ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಹೊಸ ವಿಚಾರ ಚಿಂತನೆಗಳಿಗೆ ಮನಸ್ಸನ್ನು ಮುಕ್ತವಾಗಿಡುವಂತದ್ದು ಬೆಳವಣಿಗೆಯ ಲಕ್ಷಣಗಳಲ್ಲೊಂದು ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಇತಿಹಾಸ ಅಕಾಡೆಮಿ ರಿಜಿಸ್ಟರ್ ಬೆಂಗಳೂರು ಇತಿಹಾಸ ನಿರ್ಮಾತೃಗಳು ಉಪನ್ಯಾಸ ಮಾಲಿಕೆ 37ನೇದು ಕರ್ನಾಟಕ ಇತಿಹಾಸ ನಿರ್ಮಿಸುವಲ್ಲಿ ಮಹತ್ವದ ಕೊಡುಗೆ ನೀಡಿದಂತಹ ಇತಿಹಾಸಕಾರರನ್ನ ಕುರಿತಾದಂತಹ ಈ ಒಂದು ಸರಣಿ ಕಾರ್ಯಕ್ರಮ 37 ಉಪನ್ಯಾಸಕರು ಶ್ರೀಯುತ ಸಿ ಮರಿ ಜೋಸೆಫ್ ಉಪವ್ಯವಸ್ಥಾಪಕರು ಎಚ್ಎಎಲ್ ಬೆಂಗಳೂರು ವಿಷಯ ಕರ್ನಾಟಕ ಇತಿಹಾಸಕ್ಕೆ ಹೊಸ ಬೆಳಕು ಬೀರಿದ ಫಾದರ್ ಐ ಅಂತಪ್ಪ ಕರ್ನಾಟಕ ಇತಿಹಾಸಕ್ಕೆ ಹೊಸ ಬೆಳಕು ಬೀರಿದ ಫಾದರ್ ಐ ಅಂತಪ್ಪ ಈ ಒಂದು ವಿಷಯ ಕುರಿತು ಮರಿ ಜೋಸೆಫ್ ಅವರು ಶ್ರೀಯುತ ಮರಿ ಜೋಸೆಫ್ ಅವರು ಉಪನ್ಯಾಸವನ್ನು ನೀಡಲಿದ್ದಾರೆ ಈ ಉಪನ್ಯಾಸವನ್ನು ನೀಡತಕ್ಕಂತ ಶ್ರೀಯುತ ಮರಿ ಜೋಸೆಫ್ ಅವರ ಒಂದು ಕಿರುಪರಿಚಯವನ್ನು ಮಾಡುವಂತ ಒಂದು ಸದಾವಕಾಶ ನನಗೆ ದೊರೆತಿದ್ದು ಒಂದು ಸದಾವಕಾಶ ದೊರೆತಿದ್ದು ನನಗೆ ಒಂದು ಬೆನ್ನೆಲುಬಾಗಿ ಈ ಒಂದು ಕಾರ್ಯಕ್ರಮ ನಿಂತಿರತಕ್ಕಂಥ ಎಲ್ರಿಗೂ ಕೂಡ ಒಂದು ಧನ್ಯವಾದಗಳನ್ನು ಹೇಳ್ತಾ ಇವರ ಒಂದು ಪರಿಚಯವನ್ನು ಮಾಡ್ತಾ ವಿದ್ಯುತ್ ಇಂಜಿನಿಯರ್ ಆಗಿರುವಂತಹ ಶ್ರೀಯುತ ಮರಿ ಜೋಸೆಫ್ ಇವರು ಎಚ್ಎಎಲ್ ಕಾರ್ಖಾನೆಯಲ್ಲಿ ಉಪವ್ಯವಸ್ಥಾಪಕರಾಗಿದ್ದಾರೆ 1989ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡ ಎಂಎ ಪದವಿಯನ್ನು ಪಡೆದಿದ್ದಾರೆ ಇವರ ಕಾರ್ಖಾನೆಯ ಕೆಲಸದ ಜೊತೆಗೆ ಕನ್ನಡ ಸಂಘದ ಗ್ರಂಥಾಲಯವನ್ನು ಕೂಡ ನಡೆಸ್ತಾ ಇದ್ದಾರೆ ಮತ್ತು ಕನ್ನಡ ಬಾರದೇ ಇರುವಂಥವರಿಗೆ ಕನ್ನಡವನ್ನು ಕೂಡ ಕಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಅನುವಾದದಲ್ಲೂ ಕೂಡ ಇವರು ತೊಡಕೊಂಡಿದ್ದಾರೆ ಎನ್ನುವಂಥದ್ದು ಅದರ ಜೊತೆಗೆ ಕ್ರೈಸ್ತರ ಕನ್ನಡ ವಾರ್ತೆ ಎಂಬ ಒಂದು ಮಾಸಿಕವನ್ನು ಹಲವು ವರ್ಷಗಳ ಕಾಲ ನಡೆಸುತ್ತಿದ್ದಾರೆ ಎನ್ನುವಂಥದ್ದು ಕನ್ನಡ ಕ್ರೈಸ್ತ ಸಾಹಿತಿಗಳ ವೇದಿಕೆಯನ್ನು ಸಂಘಟಿಸುವ ಕೆಲಸದಲ್ಲಿ ಶ್ರಮಿಸ್ತಾ ಇದ್ದಾರೆ ಕನ್ನಡ ಪತ್ರಿಕೆಗಳಲ್ಲಿ ಇವರ ಹಲವಾರು ಲೇಖನಗಳು ಆಗಾಗ್ಗೆ ಪ್ರಕಟಗೊಳ್ತಾ ಇರ್ತವೆ ಲಡಾಖ್ನಿಂದ ಮನ್ನಾರಿಗೆ ಎಂಬ ಒಂದು ಪ್ರವಾಸ ಕಥನ ಪುಸ್ತಕ ಪ್ರಕಟವಾಗಿದೆ ಎಸ್ತೇರ್ ಎಂಬ ಕ್ರೈಸ್ತ ಬಯಲು ನಾಟಕವನ್ನು ಕೂಡ ಶ್ರೀಯುತರು ಸಂಪಾದಿಸಿದ್ದಾರೆ ಫಾರ್ಡಿನಂಡ್ ಕಿಟಲ್ ಕುರಿತು ಕಿರು ಪುಸ್ತಕವು ನವಕರ್ನಾಟಕದಿಂದ ಪ್ರಕಟವಾಗಿ ಮೂರು ಮುದ್ರಣಗಳನ್ನು ಕಂಡುಕೊಂಡಿದೆ ಎನ್ನುವಂಥದ್ದು ನಸಸಿ ಹೋಗ್ತಾ ಇದ್ದಂಥ 19ನೇ ಶತಮಾನದ ಲತಿನ್ ಕನ್ನಡ ಪದಕೋಶ ಹಾಗೂ ಕನ್ನಡ ಲತಿನ್ ಪದನೇ ಕೆರೆಗಳಿಗೆ ಮರುಜನ್ಮವನ್ನು ಕೂಡ ನೀಡಿದ್ದಾರೆ ಅದರ ಜೊತೆಗೆ ಕ್ರೈಸ್ತ ಸಂಬಂಧಿ ಲೇಖನಗಳ ಸಂಗ್ರಹ ಹಾಗೂ ರವೀಂದ್ರರ ಗೀತಾಂಜಲಿ ಅನುವಾದ ಪುಸ್ತಕ ಪ್ರಕಟಣೆಯ ಬಾಗಿಲಲ್ಲಿದೆ ಸಿದ್ಧವಿದೆ ಎನ್ನುವಂಥದ್ದು ಇದರ ಜೊತೆಗೆ ಇನ್ನೂ ಹಲವಷ್ಟು ಕಾರ್ಯಗಳನ್ನು ಶ್ರೀಯುತರು ಮಾಡ್ತಾ ಇದ್ದಾರೆ ಈ ಒಂದು ಸಣ್ಣ ಒಂದು ಪರಿಚಯವನ್ನು ಮಾಡಿಕೊಡ್ಲಿಕ್ಕೆ ಅತ್ಯಂತ ಸಂತೋಷ ಆಗ್ತದೆ ಎನ್ನುವಂಥದ್ದು ಶ್ರೀಯುತರು ಕರ್ನಾಟಕ ಇತಿಹಾಸ ಅಕಾಡೆಮಿ ಬೆಂಗಳೂರು ಇದರ ಸಹಯೋಗದಲ್ಲಿ ಕರ್ನಾಟಕ ಇತಿಹಾಸಕ್ಕೆ ಹೊಸ ಬೆಳಕು ಬೀರಿದಂತಹ ಫಾದರ್ ಐ ಅಂತಪ್ಪ ಇವರ ಕುರಿತಾದಂಥ ಒಂದು ಉಪನ್ಯಾಸವನ್ನು ಮುಂದುವರಿಸ್ತಾ ಇದ್ದಾರೆ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರ್ತಾ ಈ ಒಂದು ಅವಕಾಶಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನೀವು ಮುಂದುವರಿಸ್ಬೋದು ಸರ್ ಈಗ ಎಲ್ಲರಿಗೂ ನಮಸ್ಕಾರ ಕರ್ನಾಟಕದ ಇತಿಹಾಸ ನಿರ್ಮಾತೃಗಳು ಮಾಲಿಕೆಯಲ್ಲಿ ಫಾದರ್ ಐ ಅಂತಪ್ಪನವರ ಕುರಿತು ಮಾತನಾಡಲು ನನಗೆ ಅವಕಾಶ ಕಲ್ಪಿಸಿದ ಕರ್ನಾಟಕ ಇತಿಹಾಸ ಅಕಾಡೆಮಿಗೆ ವಂದಿಸುತ್ತಾ ಬಿಂಬಲೆಯ ಮೂಲಕ ಶ್ರೋತೃಗಳಾಗಿರುವ ಇತಿಹಾಸವೇತ್ತರಿಗೆ ನಮಿಸುತ್ತಾ ಕರ್ನಾಟಕ ಇತಿಹಾಸಕ್ಕೆ ಹೊಸ ಬೆಳಕು ಬೀರಿದ ಫಾದರ್ ಐ ಅಂತಪ್ಪನವರ ಕುರಿತಂತೆ ನನ್ನ ಮಾತುಗಳನ್ನು ಪ್ರಾರಂಭಿಸುತ್ತೇನೆ ಅಂತಪ್ಪನವರು ರಾಮನಗರ ಜಿಲ್ಲೆ ಇಂದಿನ ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಅರ್ಕಾವತಿ ಹೊಳೆದಂಡೆಯಲ್ಲಿರುವ ಹಾರೋಬೆಲೆ ಎಂಬ ಗ್ರಾಮದಲ್ಲಿ ಇನ್ನಾಸಪ್ಪ ಅಂತೋಣಮ್ಮ ದಂಪತಿಯ ಮಗನಾಗಿ 1929ರಲ್ಲಿ ಹುಟ್ಟಿದರು ಅಂತಪ್ಪ ಅಂದರೆ ಅಂತೋಣಿ ಎಂಬುದರ ಹ್ರಸ್ವರೂಪ ಯಹೂದಿ ಪದಗಳಾದಂಥ ನಾಮಗಳಾದಂಥ ಜಾನ್ ಪೀಟರ್ ಪೌಲ್ ಇವೆಲ್ಲ ಕನ್ನಡದಲ್ಲಿ ರಾಯಪ್ಪ ಚಿನ್ನಪ್ಪ ಯಾಗಪ್ಪ ಈ ರೀತಿ ಆಗುವಂತೆಯೇ
ಅಂತಪ್ಪ ಅನ್ನೋದು ಕೂಡ ಒಂದು ಅಂತೋಣಿಯ ಮೊದಲ ಹ್ರಸ್ವರೂಪ ಅಂತ ಹೇಳ್ತಾ ಇದ್ದೀನಿ. ಆ ಕಾಲದಲ್ಲಿ ಹಾರೋಬೆಲೆಯಲ್ಲಿ ಶಾಲೆ ಇದ್ದಿದ್ದು 3ನೇ ತರಗತಿವರೆಗೆ ಮಾತ್ರ. ಅಂತಪ್ಪನವರ ತಂದೆ ಇನ್ನಾಸಪ್ಪನವರು ತಮ್ಮ ಮಗ ದೇವಾಲಯದಲ್ಲಿ ಪಾದ್ರಿಯಾಗುವ ಕನಸು ಕಂಡಿದ್ದರು. ಆದ್ದರಿಂದ ತಮ್ಮೂರಿನಲ್ಲಿದ್ದ ಫ್ರೆಂಚ್ ಪಾದ್ರಿಯ ನೆರವಿನೊಂದಿಗೆ ಮಂಗಳೂರಿಗೆ ಕ್ಷಮಿಸಿ ಬೆಂಗಳೂರಿಗೆ ಬಂದು ಮಗನನ್ನು ಬೋರ್ಡಿಂಗ್ ಶಾಲೆಗೆ ಸೇರಿಸ್ತಾರೆ. ಅನುಪಮ ಮೇಧಾಶಕ್ತಿ ಹೊಂದಿದ್ದ ಅಂತಪ್ಪನವರು ಸಹಜವಾಗಿ ಶಿಕ್ಷಣದಲ್ಲಿ ಪ್ರಗತಿ ಕಾಣುತ್ತಾ ಇಂಗ್ಲಿಷ್ ಮತ್ತು ಲತೀನ್ ಭಾಷೆಗಳ ಪಾಂಡಿತ್ಯದೊಂದಿಗೆ ಮಲ್ಲೇಶ್ವರದ ಸಂತ ರಾಯಪ್ಪರ ಗುರುಮಠದಲ್ಲಿ ತತ್ವಶಾಸ್ತ್ರದಲ್ಲಿ ಪದವಿ, ಧರ್ಮಶಾಸ್ತ್ರದಲ್ಲಿ ಪದವಿ ಪಡೆದು ತಮ್ಮ 25ನೇ ವಯಸ್ಸಿಗೆ ಪಾದ್ರಿ ಪಟ್ಟ ಸ್ವೀಕರಿಸುತ್ತಾರೆ. ಅಂತಪ್ಪನವರ ಬಗ್ಗೆ ಚೆನ್ನಾಗಿ ಅರಿತಿದ್ದ ಗುಣಗ್ರಾಹಿ ಬಿಷಪ್ ಸ್ವಾಮಿಯವರು ಅವರನ್ನು ಉನ್ನತ ವ್ಯಾಸಂಗ ಮಾಡಲಿಕ್ಕೆಂದು ರೋಮ್ ನಗರದ ಗ್ರೆಗರಿಯನ್ ವಿಶ್ವವಿದ್ಯಾಲಯಕ್ಕೆ ಕಳಿಸುತ್ತಾರೆ. ಅಲ್ಲಿಗೆ ತೆರಳುವ ಫಾದರ್ ಅಂತಪ್ಪನವರು ಗ್ರೀಕ್ ಮತ್ತು ಹೀಬ್ರೂ ಭಾಷೆಗಳನ್ನು ಕಲಿತು ಲತೀನ್ ಭಾಷೆಯಲ್ಲಿ ಪ್ರೌಢ ಪ್ರಬಂಧ ಮಂಡಿಸಿ ಪವಿತ್ರ ಧರ್ಮಶಾಸ್ತ್ರದಲ್ಲಿ ಡಾಕ್ಟರೇಟ್ ಪಡೆಯುತ್ತಾರೆ. ತಾಯ್ನಾಡಿಗೆ ಮರಳಿದ ಮೇಲೆ ಅವರು ಬೆಂಗಳೂರು ಕಥೋಲಿಕ ಧರ್ಮಪೀಠದ ಕುಲಪತಿಯಾಗುತ್ತಾರೆ. ಧರ್ಮಪೀಠದ ಶಿಕ್ಷಣ ಮಂಡಳಿಗೆ ನಿಯಮಾವಳಿಗಳನ್ನು ರೂಪಿಸಿ ಶಿಕ್ಷಣ ವಂಚಿತ ಕ್ರೈಸ್ತ ಕುಗ್ರಾಮಗಳಲ್ಲಿ ಪ್ರೌಢಶಾಲೆಗಳನ್ನು ಸ್ಥಾಪಿಸುತ್ತಾರೆ. ಬೆಂಗಳೂರು ನಗರದಲ್ಲಿ ಹಳ್ಳಿ ಮಕ್ಕಳಿಗಾಗಿ ಬೋರ್ಡಿಂಗ್ಗಳನ್ನು ಸ್ಥಾಪಿಸಿ ನಡೆಸುತ್ತಾರೆ. ಪವಿತ್ರ ಬೈಬಲಿನ ಅನುವಾದ ಕಾರ್ಯದಲ್ಲಿ ತೊಡಗಿಕೊಂಡು ನೇರವಾಗಿ ಹೀಬ್ರೂ ಭಾಷೆಯಿಂದ ಕನ್ನಡಕ್ಕೆ ಬೈಬಲನ್ನು ಅನುವಾದಿಸುತ್ತಾರೆ. ಇವಿಷ್ಟು ಅಂತಪ್ಪನವರ ಧಾರ್ಮಿಕ ವಿಚಾರಗಳಲ್ಲಿ ನಡೆದು ಬಂದಂಥ ಸಾಧನೆಗಳು. ಆದರೆ ಅವರು ಹವ್ಯಾಸವೋ ಅಥವಾ ಹವ್ಯಾಸಕ್ಕಿಂತಲೂ ವ್ರತವೋ ಎಂಬಂತೆ ಜೆಸ್ವಿತ್ ಪತ್ರಗಳ ಬೆಳಕಲ್ಲಿ ಕರ್ನಾಟಕದ ಇತಿಹಾಸವನ್ನು ಮರು ನಿರೂಪಿಸ್ತಾರೆ. ಅದು ಅವರ ಸಂಶೋಧಕ ಪ್ರವೃತ್ತಿ ಮತ್ತು ಅವರ ನಾಡಿನ ಬಗೆಗಿನ ಕಾಳಜಿಯನ್ನು ಎತ್ತಿ ತೋರಿಸುತ್ತದೆ. ಜೆಸ್ವಿತ್ ಪತ್ರಗಳು ಅಂತ ಹೇಳಿದೆ. ಜೆಸ್ವಿತ್ ಎಂದರೆ ಏನು ಅಂತ ತಿಳ್ಕೊಳ್ಳೋಣ. ಜೆಸ್ವಿಟ್ ಅಥವಾ ಸೊಸೈಟಿ ಆಫ್ ಜೀಸಸ್ ಅಥವಾ ಯೇಸು ಸಭೆ, ಇದು ಇಗ್ನೇಷಿಯಸ್ ಲೋಯಲಾ ಎಂಬ ಸಜ್ಜನ ವಿದ್ವಾಂಸ ಹಾಗೂ ಯೋಧನೊಬ್ಬನ ಕನಸಿನ ಕೂಸು. ಅಂದು ಅಂದರೆ ಸುಮಾರು 14-15ನೇ ಶತಮಾನದಲ್ಲಿ ಇಟಲಿ ಮತ್ತು ಯುರೋಪಿನಾದ್ಯಂತ ಪಾಷಂಟಿಗಳ ಒಡೆಯುವ ಹುನ್ನಾರದಿಂದ ಕ್ರೈಸ್ತ ಧರ್ಮದ ಅಖಂಡತೆಯನ್ನು ಉಳಿಸಲು ಹುಟ್ಟಿಕೊಂಡ ಚಿಂತಕರ ಚಾವಡಿಯೇ ಈ ಜೆಸ್ವಿತ್ ಅಥವಾ ಯೇಸು ಸಭೆ. ವಿಶ್ವವಿದ್ಯಾಲಯದ ವಿವಿಧ ಅಧ್ಯಯನ ಶಿಸ್ತುಗಳ ಪ್ರಾಧ್ಯಾಪಕರಾಗಿದ್ದ ವಿದ್ವಾಂಸರುಗಳು ತಮ್ಮ ತಮ್ಮ ಪ್ರಕಾಂಡ ಪಾಂಡಿತ್ಯದ ಮೂಲಕ ತರ್ಕಗೋಷ್ಠಿಗಳಲ್ಲಿ ಪಾಷಂಡಿಗಳನ್ನು ಮಣಿಸಿದ ನಂತರ ಜೀವನದ ಮುಂದಿನ ಹಂತಗಳಲ್ಲಿ ದೇಶ ವಿದೇಶಗಳಲ್ಲಿ ಕ್ರೈಸ್ತ ಧರ್ಮವನ್ನು ಪಸರಿಸಲು ತೆರಳುತ್ತಾರೆ. ಹೀಗೆ 16ನೇ ಶತಮಾನದಲ್ಲಿ ಪೋರ್ಚುಗೀಸರೊಂದಿಗೆ ಇಂಡಿಯಾಕ್ಕೆ ಬಂದು ಗೋವಾದಲ್ಲಿ ಕಚೇರಿ ತೆರೆದ ಯೇಸುಸಭೆಯ ಗುರುಗಳು ಕ್ರಿಸ್ತಶಕ 1598ರಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪೆಯತ್ತ ಬಂದರಲ್ಲದೆ ದಕ್ಷಿಣದ ತುತ್ತ ತುದಿಯವರೆಗೆ ಸಾಗಿ ಕ್ರಿಸ್ತಶಕ 1600 ವೇಳೆಗೆ ಮಧುರೆ ಪ್ರಾಂತ್ಯದಲ್ಲಿ ವ್ಯವಸ್ಥಿತವಾಗಿ ಧರ್ಮ ಪ್ರಚಾರ ಮಾಡ್ತಾರೆ. ಮಧುರೆ ಪ್ರಾಂತ್ಯದ ನೇತಾರರಾಗಿ ಫಾದರ್ ರೊಬೆರ್ಟೋ ದೇ ನೊಬಿಲಿಯವರು ಇಂಡಿಯಾ ದೇಶದ ಸಾಧುಗಳಂತೆ ಕಾವಿ ಧರಿಸಿ ಹಣೆಗೆ ವಿಭೂತಿ ಬಳಿದುಕೊಂಡು ಮರದ ಮೆಟ್ಟುಗಳನ್ನು ತೊಟ್ಟು ಮಾಂಸಾಹಾರವನ್ನು ವರ್ಜಿಸಿ ಊರೂರು ಸಂಚರಿಸುತ್ತಾ ಕ್ರಿಸ್ತ ಸಂದೇಶ ಸಾರ್ತಾರೆ. ಇದಾಗಿ 40 ವರ್ಷಗಳಾದ ನಂತರ ಯೇಸು ಸಭೆಯ ಗುರುಗಳು ಪಶ್ಚಿಮ ಕರಾವಳಿ ಉದ್ದಕ್ಕೂ ದೋಣಿಗಳಲ್ಲಿ ಪಯಣಿಸುತ್ತಾ ಕನ್ನಡ ನಾಡಿನ ಹಲವು ಕೇಂದ್ರಗಳಿಗೆ ಬಂದಿಳಿದು ಧರ್ಮ ಪ್ರಚಾರವನ್ನು ಮಾಡ್ತಾರೆ. ಮಧುರ ಮಿಷನ್ಗೆ ವಿಲೀನವಾದ ಮಲಬಾರ್ ಮಿಷನ್ನಲ್ಲಿ ಹಾಗೂ ಇನ್ನೂ ಕ್ರೈಸ್ತ ಧರ್ಮ ಪ್ರವೇಶವಾಗದೇ ಇದ್ದಂಥ ಮೈಸೂರು ಮಿಷನ್ನಲ್ಲಿ ಕೆಲಸ ಮಾಡಲು ಸಾಕಷ್ಟು ಅವಕಾಶಗಳಿವೆ ಎಂದು ಭಾವಿಸಿದ ರಾಬರ್ಟೋ ದೊ ನೊಬಿಲಿ ಸ್ವಾಮಿಯವರು ಗೋವಾಕ್ಕೆ ಪತ್ರ ಬರೆದು ಮೈಸೂರು ಪ್ರಾಂತ್ಯಕ್ಕೆ ಒಬ್ಬ ಕನ್ನಡಿಗ ಧರ್ಮ ಪ್ರಚಾರಕರಾಗಿ ಫಾದರ್ ಲಿಯೋನಾರ್ಡೋ ಚಿನ್ನಮ್ಮಿ ಅವರನ್ನು ಬರಮಾಡಿಕೊಳ್ತಾರೆ. ಲಿಯೋನಾರ್ಡೋ ಚಿನ್ನಮ್ಮಿಯವರು 1648ರಲ್ಲಿ ಮೈಸೂರು ಪ್ರಾಂತ್ಯದ ರಾಜಧಾನಿ ಶ್ರೀರಂಗಪಟ್ಟಣವನ್ನು ಪ್ರವೇಶಿಸಿ ಮಹಾರಾಜರನ್ನು ಕಂಡು ಮಾತನಾಡಿ, ನಾನು ಸತ್ಯ ಧರ್ಮವನ್ನು ಬೋಧಿಸಲು ಬಂದಿರುತ್ತೇನೆ, ಇಷ್ಟವುಳ್ಳವರು ಬರಬಹುದು ಎಂದು ಹೇಳುತ್ತಾರೆ. ಚಿನ್ನಮ್ಮಿ ಸ್ವಾಮಿಯವರ ವಿನಯ ತುಂಬಿದ ನಡವಳಿಕೆ, ಖಚಿತವಾದ ಮಾತು, ಕಂಗಳಲ್ಲಿನ ದೃಢತೆಯನ್ನು ಮೆಚ್ಚಿಕೊಂಡ ಮಹಾರಾಜರು ತಮ್ಮ ರಾಜ್ಯದೆಲ್ಲೆಡೆ ಸಂಚರಿಸಲು ಸನ್ನದ್ದು ನೀಡಿ ಯಾರೂ ಅವರನ್ನು ಅಗೌರವದಿಂದ ಕಾಣಬಾರದೆಂದು ಸಂದಿಗ್ಧ ಸಂದರ್ಭಗಳಲ್ಲಿ ಊರ ಹಿರಿಯರು, ಪಂಚಾಯಿತಿ ಪ್ರಮುಖರು, ಪಾಳೆಗಾರರು, ಸೇನೆಯವರು ಅವರಿಗೆ ರಕ್ಷಣೆ ನೀಡತಕ್ಕದ್ದೆಂದು ಸನ್ನದ್ದು ಬರೆದು ಕೊಡ್ತಾರೆ. ಅಂದಿನಿಂದ ಅಂದರೆ 1648ರಿಂದ 1750ರವರೆಗೆ
ಒಂದು 100 ವರ್ಷಗಳ ಕಾಲ ಚಿನ್ನಮಿ ಮೊದಲುಗೊಂಡು ಹಲವಾರು ಧರ್ಮ ಪ್ರಚಾರಕ ಪಾದ್ರಿಗಳು ರೋಮ್ ನಗರದ ತಮ್ಮ ಮುಖ್ಯ ಕಚೇರಿಗೆ ಬರೆದುಕೊಂಡ ವಾರ್ಷಿಕ ವರದಿಗಳೇ ಈ ಜೆಸ್ವಿಕ್ ಪತ್ರಗಳು. ಇಂದಿಗೂ ಈ ವರದಿಗಳನ್ನು ಕ್ರೈಸ್ತ ಜಗದ್ಗುರು ಪೀಠವಿರುವ ರೋಮಿನ ಜೆಸ್ವಿಕ್ ಪತ್ರಾಗಾರದಲ್ಲಿ ಸಂಗ್ರಹಿಸಿಡಲಾಗಿದೆ. ಇಲ್ಲಿಂದ ಈ ಧರ್ಮ ಪ್ರಚಾರ ಮಾಡುತ್ತಿದ್ದಂಥ ಮಿಷನರಿಗಳು ಅಥವಾ ಪಾದ್ರಿಗಳು ಮೊದಲು ರಸ್ತೆ ಮಾರ್ಗವಾಗಿ ತಮ್ಮ ಪತ್ರಗಳನ್ನು ವರದಿಗಳನ್ನು ಗೋವಾಕ್ಕೆ ಕಳಿಸ್ತಾ ಇದ್ರು. ಗೋವಾದಲ್ಲಿ ಅದನ್ನು ಕ್ರೈಸ್ತ ಧರ್ಮಪೀಠದ ಮುಖ್ಯ ಭಾಷೆಯಾದಂಥ ಆಡಳಿತ ಭಾಷೆಯಾದಂಥ ಲತೀನ್ ಭಾಷೆಗೆ ತರ್ಜುಮೆ ಮಾಡಲಾಗ್ತಾ ಇತ್ತು. ಜೊತೆಗೆ ನಾಲ್ಕಾರು ಪ್ರತಿಗಳನ್ನು ನಕಲು ಮಾಡಿ ಇಡ್ತಾ ಇದ್ರು. ಆ ನಕಲು ಮಾಡಿಟ್ಟ ಪತ್ರಗಳು ಜೆಸ್ವಿತ್ ಕೇಂದ್ರಗಳಲ್ಲಿ ಅಲ್ಲಲ್ಲಿ ಉಳ್ಕೊಂಡಿವೆ. ದಕ್ಷಿಣ ಕರ್ನಾಟಕದ ಕೊಡೈಕೆನಲ್ನಲ್ಲಿ ಅಂತ ಹಲವಾರು ಪತ್ರಗಳನ್ನು ಇದೆ ಅಂತ ಹೇಳಲಾಗುತ್ತೆ. ಆದರೆ ಕರ್ನಾಟಕದ ಎಲ್ಲೂ ನಮಗೆ ಈ ಪತ್ರಗಳ ನಕಲುಗಳು ಎಲ್ಲೂ ಇಟ್ಟ ಬಗ್ಗೆ ದಾಖಲೆಗಳು ಸಿಗೋದಿಲ್ಲ, ಅಥವಾ ಇಟ್ಟಿದ್ರು ಕೂಡ ಅವು ಈಗಾಗಲೇ ನಶಿಸಿ ಹೋಗಿರಬೇಕು, ಯಾರೂ ಅದನ್ನು ಉಲ್ಲೇಖಿಸ್ತಾ ಇಲ್ಲ. ರೋಮ್ನಲ್ಲಿ ಜೆಸ್ವಿಟ್ ಹೌಸ್ ಅಂತ ಒಂದು ಅವರ ನಿವಾಸ ಇದೆ, ಅದರಲ್ಲಿ ಆ ಇರುವ ಪತ್ರಾಗಾರದಲ್ಲಿ ಬೇರೆಯವರಿಗೆ ಯಾರಿಗೂ ಅಲ್ಲಿ ಪ್ರವೇಶವಿಲ್ಲ. ಜೆಸ್ವಿತ್ನ ಸಂಸ್ಥೆಗೆ ಸೇರಿದಂಥವರೇ ಅಲ್ಲಿ ಹೋಗಿ ಹುಡುಕಬೇಕಂದ್ರೂ ಕೂಡ ಅದನ್ನೆಲ್ಲ ನೋಡಿ ಅದನ್ನು ನಕಲು ಮಾಡಿಕೊಳ್ಳೋಕ್ಕೂ ಕೂಡ ಅವಕಾಶ ಇಲ್ಲ. ಇಂಥ ಒಂದು ಕ್ಲಿಷ್ಟ ಸಂದರ್ಭದಲ್ಲಿ ಅಲ್ಲೇ ಇದ್ದಂಥ ಒಬ್ಬರು ಡೊಮಿನಿಕೋ ಫೆರೋಲಿ ಅಂತ ಪಾದ್ರಿ ಆ ಪತ್ರಗಳನ್ನು ನೋಡಿ ಮಿಷನರ್ಗಳು ಪಟ್ಟಂಥ ನೋವು ಕಷ್ಟಗಳನ್ನೆಲ್ಲ ಕಂಡು ಈ ಊರುಗಳನ್ನು ಕಂಡು ತಾನು ಕಣ್ಣಾರೆ ಕಂಡು ಇಲ್ಲಿ ಬಂದು ಕ್ಷೇತ್ರಾಧ್ಯಯನ ಮಾಡಿ ಹೋಗಬೇಕು ಅಂತ ಇಂಡಿಯಾಕ್ಕೆ ಬೆಂಗಳೂರಿಗೆ ಬರ್ತಾರೆ. ಡೊಮಿನಿಕೋ ಫೆರೋಲಿ ಅವರು 1955 ತಮ್ಮ 14 ವರ್ಷಗಳ ಕ್ಷೇತ್ರಾಧ್ಯಯನದ ಫಲವಾಗಿ ಮೂಡಿಬಂದಂಥ ಜೆಸ್ವಿಟ್ಸ್ ಇನ್ ಮೈಸೂರ್ ಅನ್ನೋ ಪುಸ್ತಕವನ್ನು ಪ್ರಕಟಿಸ್ತಾರೆ. ಅಂದರೆ ಫಾದರ್ ಐ ಅಂತಪ್ಪನವರು ವಿದೇಶಕ್ಕೆ 1957 ತೆರಳುವ ಮುನ್ನ, 2 ವರ್ಷಗಳ ಮುನ್ನ ಈ ಪುಸ್ತಕ ಇಲ್ಲಿ ಪ್ರಕಟವಾಗಿತ್ತು. ಅದನ್ನು ನೋಡಿ ಅಂತಪ್ಪನವರು ಪುಳಕಗೊಂಡಿದ್ದರು. ಡೊಮಿನಿಕೋ ಫೆರೋಲಿ ಸ್ವಾಮಿಯವರು ಬೆಂಗಳೂರಿನಲ್ಲಿ ಸೇಂಟ್ ಜೋಸೆಫ್ ಯುರೋಪಿಯನ್ ಹೈಸ್ಕೂಲ್ ಎಂಬ ಶಾಲೆಯಲ್ಲಿ ಗಣಿತವನ್ನು ಬೋಧಿಸುತ್ತಾ ಜೊತೆಗೆ ಕ್ಷೇತ್ರಾಧ್ಯಯನ ನಡೆಸುತ್ತಾ ಹಲವಾರು ಜೆಸ್ವಿತ್ ಪತ್ರಗಳನ್ನು ವಿಶ್ಲೇಷಣೆ ಮಾಡಿದ್ದಾರೆ. ತಮ್ಮ ಪುಸ್ತಕದಲ್ಲಿ ಅದನ್ನು ರೆಕಾರ್ಡ್ ಮಾಡಿದ್ದಾರೆ. ತಮ್ಮ ಊರಿಗೆ ಹೋದ್ಮೇಲೆ ಕೂಡ ಇಂಥ ಇಲ್ಲಿ ಬರ್ತಿದ್ದವರು ಇಂಗ್ಲಿಷ್ ಪುಸ್ತಕ ಜೆಸ್ವಿಟ್ಸ್ ಇನ್ ಮೈಸೂರ್, ತಮ್ಮ ಊರು ಇಟಲಿಗೆ ಹೋದ್ಮೇಲೆ ಇಟಾಲಿಯನ್ ಭಾಷೆಯಲ್ಲಿ ತಮ್ಮ ಜನಗಳು ಅದನ್ನು ಓದಿ ತಿಳ್ಕೊಳ್ಳಿ ಅಂತ ಇಟಾಲಿಯನ್ ಭಾಷೆಗೂ ಅದನ್ನು ತರ್ಜುಮೆ ಮಾಡಿ ಇನ್ನೂ ಪರಿಷ್ಕಾರಗೊಳಿಸಿ ಅದನ್ನು ಪ್ರಕಟಿಸ್ತಾರೆ. ಅದು ಈ ಸನ್ಯಾಸಿ ರೊಮಾನಿ ಅಂತ ಅದು ಅಲ್ಲಿನ ಪತ್ರಾಗಾರದಲ್ಲಿ ಅಲ್ಲಿನ ಗ್ರಂಥಾಲಯಗಳಲ್ಲಿ ಸಿಗುತ್ತೆ. ಈ ಸನ್ಯಾಸಿ ರೊಮಾನಿ ಅನ್ನೋ ಪುಸ್ತಕವನ್ನು ಬೆಂಗಳೂರಿನಲ್ಲಿ ರಿಚರ್ಡ್ ಸಿಕೋರ್ ಅಂತ ಸ್ವಾಮಿಗಳು ಇಂಗ್ಲಿಷ್ಗೆ ತರ್ಜುಮೆ ಮಾಡಿದ್ದಾರೆ, ಸ್ಟಿಲ್ ಎ ಸ್ಮಾಲ್ ವಾಯ್ಸ್ ಅಂತ. ನಾನೀಗ ನಿಮಗೆ ತೋರಿಸ್ತಾ ಇರೋದು ಈ ಪುಸ್ತಕ ಜೆಸ್ವಿಟ್ಸ್ ಇನ್ ಮೈಸೂರ್ ಅಂತ ಫೆರೋಲಿ ಅವರು ಬರೆದಂತ ಪುಸ್ತಕ. ಮೈಸೂರು ಜೆಸ್ವಿಟ್ಸ್ ಇನ್ ಮೈಸೂರ್, ಮೈಸೂರ ನಕ್ಷೆ ಇದೆ, ಮತ್ತೆ ಉಳಿದಂತೆ ವಿವರಗಳು ಇದರಲ್ಲಿ ಇರ್ತವೆ. ಈ ಸನ್ಯಾಸಿ ರೊಮಾನಿ ಪುಸ್ತಕ ನನ್ನ ಹತ್ರ ಇಲ್ಲ. ಅದರ ಇಂಗ್ಲಿಷ್ ಅನುವಾದ ಸ್ಟಿಲ್ ಎ ಸ್ಮಾಲ್ ವಾಯ್ಸ್ ಅಂತ ಇಲ್ಲಿದೆ. ಇವೆಲ್ಲವೂ ಅಂತಪ್ಪನವ್ರಿಗೆ ತುಂಬ ಕುತೂಹಲ ಮೂಡಿಸಿದಂಥ ಸಂಗತಿಗಳು. ಆದರೆ ಅವರು ಬೆಂಗಳೂರಿನಲ್ಲಿ ಶಿಕ್ಷಣಾಧಿಕಾರಿಯಾಗಿ, ಕ್ರೈಸ್ತ ಧರ್ಮ ಶಾಲೆಗಳ ಶಿಕ್ಷಣಾಧಿಕಾರಿಯಾಗಿ ಮತ್ತು ಧರ್ಮಗುರುವಾಗಿ ಹಲವಾರು ಕಾರ್ಯದೊತ್ತಡ ವಿದ್ಯುದರಿಂದ ಈ ಕೆಲಸವನ್ನು ತಾನು ನಿವೃತ್ತರಾದ ಮೇಲೆ ತಗೊಳ್ತೀನಿ ಅಂತ ನನ್ನಲ್ಲಿ ಆಗಾಗ ಹೇಳ್ತಾ ಇದ್ರು. ಆದರೆ 90ರ ದಶಕದಲ್ಲೇ ಅವರು ಈ ಕೆಲಸನ ಶುರು ಮಾಡಿಕೊಂಡ್ರು. ಇಟಾಲಿಯನ್ ಮತ್ತು ಪೋರ್ಚುಗೀಸ್, ಫ್ರೆಂಚ್ ಭಾಷೆಗಳಲ್ಲಿ ಬರೆದಿದ್ದಂಥ ಜೆಸ್ವಿತ್ ಪತ್ರಗಳನ್ನು ಅವರು ಅನುವಾದ ಮಾಡ್ತಾ, ಅವ್ರಿಗೆ ಫ್ರೆಂಚ್ ಅರಕುಮುರುಕು ಫ್ರೆಂಚ್ ಬರ್ತದೆ ಅಂತ ಹೇಳ್ತಿದ್ರು. ಪೋರ್ಚುಗೀಸ್ ಏನೂ ಬರ್ತಿರ್ಲಿಲ್ಲ. ಇಟಾಲಿಯನ್ ಅಂತೂ ಸುಲಲಿತವಾಗಿ ಅವರು ಆಡಬಲ್ಲವರಾಗಿದ್ದರು. ಯಾಕಂದರೆ ಅವರು ಇಟಲಿ ದೇಶದಲ್ಲಿದ್ದಾಗ ಇಟಲಿಯನ್ನು ಸುಲಲಿತವಾಗಿ ಕಲ್ತಿದ್ರು, ಅದರಲ್ಲಿ ಪ್ರಬೋಧನೆಯನ್ನು ಮಾಡ್ತಿದ್ರು. ಸೊ ಇಟಾಲಿಯನ್ ಭಾಷೆಯ ಪತ್ರಗಳನ್ನು ನೇರವಾಗಿ ಅನುವಾದ ಮಾಡ್ತಾರೆ. ಪೋರ್ಚುಗೀಸ್ ಭಾಷೆಯ ಅನುವಾದಕ್ಕಾಗಿ ಅವರು ಗೋವಾದಲ್ಲಿ ಒಬ್ಬ ಮಹಿಳೆಯ ನೆರವು ಪಡೆದುಕೊಳ್ತಾರೆ. ಆಕೆ ಗೋವಾ ನಿವಾಸಿಯಾಗಿದ್ದು ಪೋರ್ಚುಗೀಸ್ ಭಾಷೆ ಬಲ್ಲವರಾಗಿದ್ದರಿಂದ ಒಂದು ಪದಕ್ಕೆ 75 ಪೈಸೆಗಳ ಕ್ರಯದಲ್ಲಿ ಅವರು ಅನುವಾದ ಮಾಡಿಕೊಡ್ತಾರೆ. ಆಮೇಲೆ ಬೆಂಗಳೂರಿನಲ್ಲೇ ಒಬ್ಬಾಕೆ ದಕ್ಕುನ ಅನ್ನೋ ಅಂತ
ಒಬ್ಬಕ್ಕೆ ಉಚಿತವಾಗಿ ಫ್ರೀ ಆಫ್ ಕಾಸ್ಟ್ ಈ ಅನುವಾದಗಳನ್ನೆಲ್ಲ ಮಾಡಿಕೊಡ್ತಾರೆ. ಈ ಅನುವಾದಗಳನ್ನೆಲ್ಲ ಅವರು ಮಾಡಿಸ್ಕೊಂಡು ಇಂಗ್ಲೀಷ್ಗೆ ತರ್ಜುಮೆ ಮಾಡಿಸ್ಕೊಂಡು ಅದರ ಅಲ್ಲಿಂದ ಕನ್ನಡಕ್ಕೆ ತರ್ಜುಮೆ ಮಾಡಿಕೊಂಡು ಅವುಗಳ ಬೆಳಕಿನಲ್ಲಿ ಕ್ಷೇತ್ರ ಕಾರ್ಯ ಮಾಡ್ತಾ, ಈಗ ರಾಮ್ಪುರ ಅಂತ ಹೇಳ್ತಾರೆ, ಬಸವಪುರ ಅಂತ ಹೇಳ್ತಾರೆ, ಕೋಟ್ಗಲ್ಲು ಅಂತ ಹೇಳ್ತಾರೆ, ಅಲ್ಲೆಲ್ಲವೂ ಅವರು ತಾವು ಸ್ವತಃ ಹೋಗಿ ಕ್ಷೇತ್ರ ಅಧ್ಯಯನ ಮಾಡಿ ಬೇರೆ ಬೇರೆ ಸಮಕಾಲೀನ ಇತಿಹಾಸ ಗ್ರಂಥಗಳ ಆಳ ಅಧ್ಯಯನ ಮಾಡ್ತಾ ಇದುವರೆಗೆ ನಂಬಿಕೊಂಡು ಬಂದಂಥ ಚರಿತ್ರೆಯ ಮಜಲುಗಳನ್ನು, ಮಸುಕಾದ ಭಿತ್ತಿಗಳನ್ನು ಬೇರೊಂದು ಕೋನದಲ್ಲಿ ಚಿತ್ರಿಸುತ್ತಾ ಅಂದಿನ ಇತಿಹಾಸವನ್ನು ಜೆಸ್ವಿತ್ ಪತ್ರಗಳ ಬೆಳಕಿನಲ್ಲಿ ಕಟ್ಟಿಕೊಡ್ತಾರೆ. ಅವರು ಮೊತ್ತ ಮೊದಲ ಚರ್ಚು ಕನ್ನಡನಾಡಿನಲ್ಲಿ ಮೈಸೂರು ಮಿಷನ್ನಲ್ಲಿ ಕಟ್ಟಲಾದಂಥ ಮೊತ್ತ ಮೊದಲ ಚರ್ಚು ಅದು ಕೊಳ್ಳೇಗಾಲ ತಾಲೂಕಿನ ಹನೂರು ಬಳಿ ಇರುವ ಬಸವಪುರ ಎಂಬಲ್ಲಿ ಕಟ್ಟಲಾಯಿತು ಅಂತ ವರದಿಗಳು ಹೇಳ್ತವೆ. ಅಲ್ಲಿಗೆ ಹುಡ್ಕೊಂಡು ಹೋಗ್ತಾರೆ. ಇಂದು ಆ ಊರಿನಲ್ಲಿ ಯಾರು ಕ್ರೈಸ್ತರಿಲ್ಲ, ಆದರೂ ಆ ಊರಿನ ಸುತ್ತಮುತ್ತ ಅಲ್ದಾಡಿ ಯಾರದೋ ತೋಟದ ನಡುವೆ ಹುದುಗಿದ್ದ ಮಿಷನರಿ ಸ್ಪಿನೋಲಾ ಸ್ವಾಮಿಯವರ ಸಮಾಧಿಯನ್ನು ಪತ್ತೆ ಹಚ್ಚುತ್ತಾರೆ. ಹಾಗೆಯೇ ಶ್ರೀರಂಗಪಟ್ಟಣದ ಗಂಜಾಮ್ ಪಟ್ಟಣದಲ್ಲಿ ವ್ಯಾಪಕ ಕ್ಷೇತ್ರಾಧ್ಯಯನ ನಡೆಸಿ ಚಿನ್ನಮ್ಮಿಯವರ ಸಮಾಧಿಯನ್ನು, ಅದರ ಮೇಲೆ ಇದ್ದ ಬರಹವನ್ನು ಪತ್ತೆ ಹಚ್ಚುತ್ತಾರೆ. ಅದರ ಮೇಲೆ ಸರ್ವದಾರಿ ಸಂಚಾರ ಅಂತ ಇದೆ, ಸರ್ವದಾರಿ ಸಂವತ್ಸರವನ್ನು ಅದು ಹೇಳುತ್ತೆ. ಮುಂದಿನ ಅಕ್ಷರಗಳು ತ್ರುಟಿತವಾಗಿವೆ, ಓದಕ್ಕಾಗಿಲ್ಲ. ಅದರೊಳಗಡೆ ಆ ಮಂಟಪದ ಒಳಗೆ ಶಿಲ್ಬೆ ಇದೆ, ಶಿಲ್ಬೆ ಮೇಲೆ ಒಂದಷ್ಟು ಕೆತ್ತನೆಗಳಿವೆ, ಓದಬೇಕು. IHS ಅನ್ನ ಮೂರು ಅಕ್ಷರಗಳಿದೆ. ESS ಹೋಮಿನಿಸ್ ಸಾಲ್ವತೋರಮ್ ಅಂತ ಜೆಸ್ವಿಟ್ ಅವರ ಧ್ಯೇಯವಾಕ್ಯ ಅದು, ಯೇಸುವೆ ನಮ್ಮ ರಕ್ಷಕ ಅಂತ IHS ಅನ್ನೋ ಅಕ್ಷರಗಳು ಆ ಕಲ್ಲಿನ ಮೇಲೆ ಇದೆ. ಅದೇ ರೀತಿ ಆನೆಕಲ್ಲಿನಲ್ಲಿ ಕ್ಷೇತ್ರ ಕಾರ್ಯ ನಡೆಸುತ್ತಾ ಈಗ ತಮಿಳುನಾಡಿನ ಗಡಿಗೆ ಸೇರಿ ಹೋಗಿರುವ ಕೆಂಪಟ್ಟಿ ಎಂಬ ಊರಿನಲ್ಲಿ ದಿಕ್ಕುನ್ನ ಎಂಬ ಸ್ವಾಮಿಯವರು ಹುತಾತ್ಮರಾದ ತಾಣವನ್ನು, ಅದರ ಅವರ ಸಮಾಧಿಯನ್ನು ಕಂಡುಹಿಡಿತಾರೆ. ಅಲ್ಲಿ ವಿಚಿತ್ರ ಏನಂತಂದರೆ ಆ ಶಿಲ್ಬೆ ಕಲ್ಲು, ಆ ಶಿಲ್ಬೆ ಕಲ್ಲಿಗೆ ತಿರುಪತಿ ದೇವರಾಗಿ ಮೂರು ನಾಮ ಬಳಿದು ಜನ ಪೂಜಿಸ್ತಾ ಇದ್ದಾರೆ ಮಳೆ ಬೆಳೆಗೆ, ತಮ್ಮ ಜಾನುವಾರುಗಳ ಆರೋಗ್ಯಕ್ಕೆ ಅಲ್ಲಿ ಈಗಲೂ ಪೂಜೆ ಮಾಡ್ತಾರೆ. ಅದೇ ರೀತಿ ಮದೂರು ಬಳಿ ಚಿಕ್ಕರಸಿನ ಕೆರೆಯಲ್ಲಿ, ಅಲ್ಲೂ ಕೂಡ ಯಾರು ಕ್ರೈಸ್ತರಿಲ್ಲ, ಆ ಚಿಕ್ಕರಸಿನ ಕೆರೆಯಲ್ಲಿ ಪ್ಲಾಟೆ ಸ್ವಾಮಿಯವರ ಸಮಾಧಿಯನ್ನು ಕಂಡುಹಿಡಿದು ಅದರ ಬಗ್ಗೆಯಲ್ಲಿ ಕೂಡ ಅಂತಪ್ಪನವರು ಲೇಖನ ಬರೀತಾರೆ. ಹೊಸಗನ್ನಡದ ಪ್ರಥಮ ಗ್ರಂಥಕಾರ ಲಿಯೋನಾರ್ಡೋ ಚಿನ್ನಮ್ಮಿಯವರ ಬಗ್ಗೆ ಸರ್ವಜ್ಞ, ಕನಕದಾಸ, ತಿಮ್ಮಪ್ಪ ದಾಸ, ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಇವರುಗಳ ಬಗ್ಗೆ ತಮ್ಮ ವಿಚಾರಗಳನ್ನು ಜೆಸ್ವಿತ್ ಪತ್ರಗಳ ವಿಚಾರಗಳೊಂದಿಗೆ ತೌಲನಿಕವಾಗಿ ಅಧ್ಯಯನ ಮಾಡಿ ಮಂಡಿಸ್ತಾ ಹೋಗ್ತಾರೆ. ವೀರಶೈವ ಮತ್ತು ಕ್ರೈಸ್ತ ಧರ್ಮಗಳನ್ನು ಕೂಡ ತುಲನಾತ್ಮಕವಾಗಿ ಅವರು ಹೇಳ್ತಾ ಹೋಗ್ತಾರೆ. ತಮ್ಮ ಅಧ್ಯಯನದ ಭಾಗವಾಗಿ ಅವರು ಆ ಜೆಸ್ವಿತ್ ಪತ್ರಗಳನ್ನು ಆಗ ಬರೀ ನೋಡಿ ಗಮನಿಸಿದ್ರಷ್ಟೇ ಮತ್ತು ಫೆರೋಲಿಯವರ ಪುಸ್ತಕಗಳನ್ನು ನೋಡಿ ಅಷ್ಟೇ ಅವರು ವಿವರಗಳನ್ನು ತಿಳ್ಕೊಂಡಿದ್ರು. ತಾವೊಮ್ಮೆ ಜೆಸ್ವಿತ್ ಹೌಸ್ಗೆ ಹೋಗಿ ಜೆಸ್ವಿತ್ ಪತ್ರಗಳು ಹೇಗಿವೆ ಅದರ ನೆರಳಚ್ಚು ಪಡ್ಕೊಳ್ಬೇಕು. ಯಾಕಂದ್ರೆ 1957 ಇವರು ಅಲ್ಲಿಗೆ ಹೋದಾಗ ನೆರಳಚ್ಚು ತಂತ್ರಜ್ಞಾನ ಇನ್ನೂ ಪ್ರವೇಶವಾಗಿರಲಿಲ್ಲ. ಈಗ ನೆರಳಚ್ಚು ತಂತ್ರಜ್ಞಾನ ಪ್ರವೇಶ ಆದ್ಮೇಲೆ ಅಲ್ಲಿಗೆ ಹೋಗ್ಬೇಕಂತ ಅನ್ಕೊಳ್ತಾರೆ. ಆದ್ರೆ ಅಲ್ಲಿ ಯಾರಿಗೂ ಪ್ರವೇಶವಿಲ್ಲ. ಅದನ್ನ ಅರಿತು ಅವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಆಗ ಕುಲಪತಿಯಾಗಿದ್ದಂಥ ರಾಷ್ಟ್ರಕವಿ GS ಶಿವರುದ್ರಪ್ಪನವ್ರನ್ನ ಕಂಡು ಮಾತಾಡಿ ಅಲ್ಲಿನ ಗ್ರಂಥಾಲಯಕ್ಕೆ ಪ್ರವೇಶ ಪಡೆದುಕೊಳ್ಳುವುದಕ್ಕಾಗಿ ಇಲ್ಲಿನ ವಿಶ್ವವಿದ್ಯಾಲಯದ ಸಂಶೋಧನಾ ವಿದ್ಯಾರ್ಥಿ ತಾನು ಅಂತ ಒಂದು ಗುರುತಿನ ಚೀಟಿಯನ್ನು ಪಡೆದುಕೊಳ್ತಾರೆ. ಹೀಗೆ 3-4 ತಿಂಗಳು ಅವರು ಐರೋಪ್ಯ ಪ್ರವಾಸ ಮಾಡಿ ರೋಮ್, ಲಂಡನ್, ಲಿಸ್ಬನ್, ಬಾಸೆಲ್, ಸ್ವಿಟ್ಜರ್ಲೆಂಡ್ ಮುಂತಾದ ಊರುಗಳಲ್ಲಿನ ಗ್ರಂಥಾಲಯಗಳಿಗೆ ತೆರಳಿ ಇಟಾಲಿಯನ್, ಪೋರ್ಚುಗೀಸ್, ಫ್ರೆಂಚ್ ಭಾಷೆಗಳಲ್ಲಿದ್ದ ಆ ಜೆಸ್ವಿತ್ ಪತ್ರಗಳನ್ನು ನೆರಳಚ್ಚು ಮಾಡಿಸ್ಕೊಂಡು ಬರ್ತಾರೆ. ಅಂಥದ್ರಲ್ಲಿ ಒಂದು ಪುಟವನ್ನು ನಾನು ನಿಮಗೆ ತೋರಿಸ್ತೇನೆ. ಇದು ಪೋರ್ಚುಗೀಸ್ ಭಾಷೆಯಲ್ಲಿ ಬರೆದಿರೋದು, ದ ರೆಸಿಡೆನ್ಸ್ ಆಫ್ ದ ಅರೂಬಿಲೆ, ಅಂದರೆ ಹಾರೋಬಿಲೆಯ ನಿವಾಸದಿಂದ ಬರೆದಂತ ವರದಿ ಅಂತ ಈಗಿದೆ ಅದು. ಈ ತರ ಇದನ್ನೆಲ್ಲ ತರ್ಜುಮೆ ಮಾಡಿಸಿ ಅದನ್ನೆಲ್ಲ ಓದಿ ಪುಸ್ತಕ ರೂಪಗಳಲ್ಲಿ ಅವರು ಪ್ರಕಟಿಸ್ತಾರೆ. ತಮ್ಮ ಪರಾಮರ್ಶನಕ್ಕಾಗಿ ಅವರು ಕರ್ನಲ್ ಮಾರ್ಕ್ ವಿಲ್ಸ್, BL ರೈಸ್, ಹೈವಾದನ್ ರಾವ್, ಗೋವಿಂದ ವೈದ್ಯ, ತಿರುಮಲಾರ್ಯ, ಕರ್ನಾಟಕ ಕವಿಚರಿತೆ, ಕಂಠೀರವ ನರಸರಾಜ ವಿಜಯ, ಮೈಸೂರು ವಿವಿ ವಿಶ್ವಕೋಶ ಇತ್ಯಾದಿಗಳನ್ನು ಅವರು ನೆಚ್ಚಿಕೊಳ್ತಾರೆ. ಒಂದು ಋಣಾತ್ಮಕ ಅಂಶ ಏನು ಅಂತಂದರೆ ಇವರು ಈ ನೋಡಿದಂಥ ಪುಸ್ತಕಗಳು ತಮ್ಮ
ತಮ್ಮ ಕಾಲದ ಪುಸ್ತಕಗಳಷ್ಟೇ. ಅದಾದ ಮೇಲೆ ಏನೇನು ಇತಿಹಾಸದಲ್ಲಿ ಏನೇನು ಅಪ್ಡೇಟ್ ಆಗುತ್ತೆ, ಏನೇನು ಹೊಸ ವಿಚಾರಗಳು ಬರ್ತವೆ, ಅವುಗಳನ್ನು ಅವರು ನೋಡೋಕ್ಕೆ ಹೋಗೋದಿಲ್ಲ, ನೋಡೋಕ್ಕೆ ಹೋಗಿಲ್ಲ. ಬಹುಶಃ ಅವರ ಕಾರ್ಯ ಬಾಹುಳ್ಯ ಆಗಿತ್ತೇನೋ, ಅಥವಾ ಅವರು ಯಾವುದು ಹೊರಗಿನ ಪ್ರಪಂಚಕ್ಕೆ ತೆರೆದುಕೊಳ್ಳದೆ ಬರೀ ಪುಸ್ತಕಗಳಲ್ಲೇ ಹೀಗೆ ಹುಡ್ಕೊಂಡು ಹೋಗಿದ್ರಿಂದ ಹಿಂಗಾಯ್ತೇನೋ ಹೇಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ ಅವರು ಈ ಜೆಸ್ವಿತ್ ವಾರ್ಷಿಕ ವರದಿಗಳ ಹಿನ್ನೆಲೆಯಲ್ಲಿ ಪ್ರಕಟಿಸಿದ ಹಲವಾರು ಪುಸ್ತಕಗಳು, ಅಂದರೆ ಸುಮಾರು 22-23 ಪುಸ್ತಕಗಳು ಈ ಜೆಸ್ವಿಟ್ಸ್ ಇನ್ ಮೈಸೂರ್ ಫೆರೋಲಿ ಅವರ ಸುಮಾರು 200 ಪುಟಗಳ ಪುಸ್ತಕಗಳ ವಿಸ್ತೃತ ರೂಪ ಅಂತ ಹೇಳ್ಬೋದು. ಇವಿಷ್ಟು ಪುಸ್ತಕಗಳು, 20-22 ಪುಸ್ತಕಗಳು. ಇದರಲ್ಲಿ ದೇವನಹಳ್ಳಿ ಮತ್ತು ಚಿಕ್ಕಬಳ್ಳಾಪುರ ತಾಲೂಕುಗಳಲ್ಲಿ ಕ್ರೈಸ್ತ ಧರ್ಮದ ಉಗಮ, ಆನೇಕಲ್ ತಾಲೂಕು ಮತ್ತು ಸುತ್ತಮುತ್ತಲಿ ಕ್ರೈಸ್ತ ಧರ್ಮದ ಉಗಮ, ಕೊಳ್ಳೇಗಾಲ ತಾಲೂಕು ಮತ್ತು ಸುತ್ತಮುತ್ತಲಲ್ಲಿ ಕ್ರೈಸ್ತ ಧರ್ಮದ ಉಗಮ, ಬ್ರಿಟಿಷರು ಬರುವುದಕ್ಕಿಂತ ಮುಂಚೆಯೇ ಬೆಂಗಳೂರು ಮತ್ತು ಸುತ್ತಮುತ್ತಲಲ್ಲಿ ಕ್ರೈಸ್ತ ಧರ್ಮದ ಉಗಮ, ಹೀಗೆ ಅವರು ಹೇಳ್ತಾ ಹೋಗ್ತಾರೆ. ಸಾಮಾನ್ಯವಾಗಿ ಹೆಚ್ಚಿನ ಮಂದಿ ಅನ್ಕೊಂಡಿರ್ತಾರೆ ಬ್ರಿಟಿಷ್ನವ್ರು ಬಂದಾಗ್ಲೇನೆ ಕ್ರೈಸ್ತ ಧರ್ಮವು ಭಾರತ ದೇಶಕ್ಕೆ ಕಾಲಿಡಿತು ಅಂತ. ಆದರೆ ಬ್ರಿಟಿಷ್ನವರು ಬರೋಕ್ಕಿಂತ ಮೊದಲೇನೆ 15-16 ಶತಮಾನದಲ್ಲೇ ಇಂಡಿಯಾ ದೇಶಕ್ಕೆ ಕ್ರೈಸ್ತ ಧರ್ಮ ಬಂದಿತ್ತು ಅನ್ನೋದನ್ನ ನಾವು ಜೆಸ್ವಿತ್ ಪತ್ರಗಳ ಬೆಳಕಿನಲ್ಲಿ ನೋಡ್ತೀವಿ. ಜೆಸ್ವಿತ್ ಸಂಸ್ಥೆ ರದ್ದಾಗಿ ಒಂದು ಕರಾಳ ಅಧ್ಯಾಯ ಪ್ರಾರಂಭವಾಗಿ 1773 1799 ಕ್ರೈಸ್ತರು ನೆಲೆಗೆಟ್ಟು ಯಾರು ಪಾದ್ರಿಗಳಿಲ್ಲದೆ ಒಂದು ಕಪ್ಪು ಕರಾಳ ಇತಿಹಾಸವನ್ನು ಹೊಂದಿದಂಥ ಸಂದರ್ಭದಲ್ಲಿ 1803 ಫ್ರೆಂಚ್ ಮಿಷನರಿಗಳು ಇಂಡಿಯಾ ದೇಶಕ್ಕೆ ಬರ್ತಾರೆ. ಅವರು ಪೋರ್ಚುಗೀಸ್ನಲ್ಲಿ ಇದ್ದಂಥ ಫ್ರೆಂಚ್ ನೆಲೆ ಕೋಟಿ ಅದರ ಮೂಲಕ ಒಳನಾಡುಗಳಲ್ಲಿ ಸಂಚರಿಸಿ ಜೆಸ್ವಿತ್ನವರು ಈಗಾಗಲೇ ಬಿಟ್ಟು ಹೋಗಿದ್ದಂಥ ಕೆಲಸಗಳನ್ನು ಮತ್ತೆ ಕೈಗೆತ್ಕೊಳ್ತಾರೆ. ಆದರೆ ಅವ್ರಿಗೂ ಕೂಡ ತಾವೇ ಇಲ್ಲಿ ಬಂದು ಹೊಸದಾಗಿ ಕ್ರೈಸ್ತ ಧರ್ಮ ಪಸರಿಸ್ತಾ ಇದ್ದೀವಿ ಅಂತ ಅನ್ನೋ ಭಾವನೆ ಇರುತ್ತೆ. ಅವರಿಗೆ ಹಿಂದಿನ ಇತಿಹಾಸ ಗೊತ್ತಿರೋದಿಲ್ಲ, ಯಾಕಂದರೆ ಆಗ ಇತಿಹಾಸ ಆಗಿನ್ನೂ ಇತಿಹಾಸಗಳನ್ನು ಕಾಪಿಟ್ಟುಕೊಂಡು ಅದನ್ನೆಲ್ಲ ಓದಿ ಅಧ್ಯಯನ ಮಾಡಬೇಕಂತ ಸಾಧ್ಯತೆಗಳು ಏನೂ ಇರಲಿಲ್ಲ. ಈಗಾದರೆ ಪ್ರಿಂಟೆಡ್ ಪುಸ್ತಕಗಳಿವೆ, ಎಲ್ಲ ರೀತಿಯ ಮಾಧ್ಯಮಗಳಿವೆ, ನಾವು ಅರಿತುಕೊಳ್ತೇವೆ. ಆಗಿನ ಕಾಲದಲ್ಲಿ ಅರಿತುಕೊಳ್ಳೋಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾಗಿ ಫ್ರೆಂಚ್ ಗುರುಗಳು ಕೂಡ ತಾವೇ ಇಲ್ಲಿ ಮೊದಲಿಗರು ಅಂತ ಭಾವಿಸಿದರು. ನಮ್ಮ ಭಾವನೆಗಳು ಈಗಿನ ಹೊಸ ತಂತ್ರಜ್ಞಾನದ ನೆಲೆಯಲ್ಲಿ ಅವೆಲ್ಲ ತಪ್ಪಾಗ್ತವೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಅಂತಪ್ಪನವರು ಬರೆದಂಥ ಪುಸ್ತಕಗಳು ಮೊದಲು ಇಂತಿಂಥ ಸ್ಥಳಗಳಲ್ಲಿ ಹೇಗೆ ಕ್ರೈಸ್ತ ಧರ್ಮ ಉಗಮವಾಯಿತು ಬಂತು ಅಂತ ಹೇಳ್ತಾ ಹೋಗ್ತೇವೆ. ಕೊನೆಗೆ ಅವರು ಉತ್ತರ ಕರ್ನಾಟಕ, ನಡು ಕರ್ನಾಟಕ ಮುಂತಾದ ತಮ್ಮ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ತಾರೆ. ಜೊತೆಗೆ ಬೇರೆ ಬೇರೆ ಧರ್ಮಗಳ ಜೊತೆಗೆ ತೌಲನಿಕ ಅಧ್ಯಯನವನ್ನು ಮಾಡ್ತಾರೆ. ಸರ್ವಜ್ಞ ಕನಕದಾಸ ಇವರ ಬಗ್ಗೆಯೂ ಕೂಡ ಅಧ್ಯಯನ ಮಾಡ್ತಾರೆ. ಜೊತೆಗೆ ಅಂದಿನ ವರದಿಗಳಲ್ಲಿ ಹೇಳಿದ್ದಂತ ಕೆಲವು ಧರ್ಮ ದೂಷಣೆಯ ಬಗ್ಗೆ ಕೂಡ ಅವರು ಕ್ಷಮೆ ಆಚರಿಸ್ತಾರೆ. ಅಂದಿನ ಯುಗಧರ್ಮದಲ್ಲಿ ಅವು ಹಾಗಿತ್ತು ಅಂತ ನವಿರಾಗಿ ಅವರು ವಿಶ್ಲೇಷಿಸ್ತಾ ಮತ ಪ್ರಚಾರದ ಕುರಿತ ಉತ್ಪ್ರೇಕ್ಷಿತ ಅಂಕಿ ಸಂಖ್ಯೆಗಳೇನಿದೆ ಅದನ್ನು ಕೂಡ ಅವರು ತೀವ್ರವಾಗಿ ತೆಗೆದುಕೊಳ್ಬಾರ್ದೆಂದು ವಿನಮ್ರವಾಗಿ ವಿನಂತಿ ಮಾಡಿಕೊಳ್ತಾ ಅನ್ಯ ಧರ್ಮದ ತೆಗಳುವಿಕೆಯನ್ನು ಕೂಡ ಅವರು ಅದಕ್ಕಾಗಿ ಕೂಡ ಅವರು ಕ್ಷಮೆ ಯಾಚಿಸ್ತಾರೆ. ಅವರು ತೆರೆದಿಟ್ಟ 4 ಶತಮಾನಗಳ ಹಿಂದಿನ ಜೆಸ್ವಿತ್ ವಾರ್ಷಿಕ ವರದಿಗಳು ಹಾಗೂ ಅವುಗಳ ವಿಶ್ಲೇಷಣೆಗಳು ಸಾರ್ವಕಾಲಿಕ ಮಹತ್ವ ಪಡೆದಿವೆ. 1648-1753 103 ವರ್ಷಗಳ ಅವಧಿಯಲ್ಲಿ ಅವರು ವಿಶ್ಲೇಷಣೆ ಮಾಡಿರುವಂಥದ್ದು ಸುಮಾರು 48 ವಾರ್ಷಿಕ ವರದಿಗಳು. ವಾರ್ಷಿಕ ವರದಿಗಳು ಪ್ರತಿ ವರ್ಷವೂ ಬರೀತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಕೆಲವೊಮ್ಮೆ 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಬರೆದಂಥ ಉದಾಹರಣೆಗಳಿವೆ. ಯಾಕಂದರೆ ಆಂತರಿಕ ಕ್ಷೋಭೆಗಳು, ಯುದ್ಧಗಳು, ಬರ ಪರಿಸ್ಥಿತಿ ಮುಂತಾದ ಸಂದರ್ಭಗಳಲ್ಲಿ ಅವರು ವಾರ್ಷಿಕ ವರದಿಗಳನ್ನು ಬರೆದಿದ್ದರೂ ಕೂಡ ಕಳಿಸೋಕ್ಕಾಗಿರೋದಿಲ್ಲ. ಅಯೋಧನ್ ರಾಯರು 3 ಜೆಸ್ವಿತ್ ಪತ್ರಗಳನ್ನು ಉಲ್ಲೇಖಿಸ್ತಾರೆ. 1669, 1669, 1669 ಮತ್ತು 1669. ಅದೇ ರೀತಿ ಫೆರೋಲಿ ಸ್ವಾಮಿಯವರು ಉಲ್ಲೇಖಿಸಿದಂಥ ಪತ್ರಗಳಲ್ಲಿ
ಇಲ್ಲದೇ ಇದ್ದಂಥ ಒಂದೆರಡು ವರದಿಗಳನ್ನು ಸ್ವಾಮಿ ಅಂತಪ್ಪನವರು ಹೆಕ್ಕಿ ತೆಗೆದಿದ್ದಾರೆ. ಇದರ ಜೊತೆಗೆ ಬೆಂಗಳೂರಿನಿಂದ ಪೂರ್ವ ಕರಾವಳಿಯವರೆಗೆ ವ್ಯಾಪಿಸಿದ ಕರ್ನಾಟಕ ಮಿಷನ್ ಅಂತ, ನಾನು ಇಲ್ಲಿ ನಾನು ಮೈಸೂರು ಮಿಷನ್ ಅಂತ ಹೇಳ್ತಾ ಇರೋದು ಆಗಿನ ಕಾಲದ 8 ಜಿಲ್ಲೆಗಳನ್ನು ಒಳಗೊಂಡಂಥ ಮೈಸೂರು ಸಂಸ್ಥಾನ, ಮೈಸೂರು ಪ್ರಾಂತ್ಯ, ಅದರಲ್ಲಿ ಕೊಯಮತ್ತೂರು ಕೂಡ ನಮಗೆ ಮೈಸೂರು ಪ್ರಾಂತ್ಯಕ್ಕೆ ಸೇರಿತ್ತು. ಈ ಇದು ಮೈಸೂರು ಮಿಷನ್ನು. ಆದರೆ ನಾನು ಕರ್ನಾಟಕ ಮಿಷನ್ ಅಂತ ಹೇಳ್ತೀನಲ್ಲ, ಅದು ಬಂದು ಬೆಂಗಳೂರಿನಿಂದ ಪೂರ್ವ ಕರಾವಳಿವರೆಗೆ ಕರ್ನಾಟಕ ಮಿಷನ್ ಅಂತ ಕರೆಸ್ಕೊಳ್ತಾ ಇತ್ತು. ಅದರಲ್ಲಿ ಕೂಡ ಕನ್ನಡ ನಾಡಿಗೆ ಸಂಬಂಧಪಟ್ಟಂಥ ಸುಮಾರು 13 ಪತ್ರಗಳನ್ನು ಹಂತಪ್ಪನವರು ಸಂಗ್ರಹಿಸಿ ಅದನ್ನು ವಿಶ್ಲೇಷಣೆ ಮಾಡ್ತಾರೆ. ಮಲಬಾರ್ ಮಿಷನ್ ಅಂತ ಒಂದಿತ್ತು, ಅದು ಮುಂದೆ ಮಧುರಾ ಮಿಷನ್ಗೆ ವಿಲೀನವಾಯಿತು. ಆ ಮಲಬಾರ್ ಮಿಷನ್ನಲ್ಲಿ ಮಿಷನ್ ನಮ್ಮ ಕನ್ನಡ ನಾಡಿನ ಕೆಲವು ಭಾಗಗಳು ಒಳಗೊಂಡಿದ್ದವು. ಅಲ್ಲೂ ಕೂಡ ಕ್ಷೇತ್ರ ಕಾರ್ಯವನ್ನು ನಡೆಸಿ ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ವರದಿಗಳನ್ನು ಕೂಡ ಅವರು ತಮ್ಮ ಅಧ್ಯಯನದಲ್ಲಿ ಸೇರಿಸಿಕೊಂಡಿದ್ದಾರೆ. ಬಿ ಎಲ್ ರೈಸ್ನವರು ಮಂಡಿಸಿದಂಥ ಕೆಲವು ವಿಚಾರಗಳು ತಪ್ಪು ಅಂತನ್ಬಿಟ್ಟು ತಮ್ಮ ಜೆಸ್ವಿತ್ ಪತ್ರಗಳ ಆಧಾರದಲ್ಲಿ ತಮ್ಮ ವಿಶ್ಲೇಷಣೆ ಮೂಲಕ ಅವರು ಅದನ್ನು ಸಾಬೀತುಗೊಳಿಸ್ತಾರೆ. ಅದೇ ರೀತಿ ಮೈಸೂರು ರಾಜಾವಳಿಯಲ್ಲಿ ದಾಖಲಾಗದೆ ಉಳಿದಂಥ ಕೆಲವು ರಾಜರ ಹೆಸರುಗಳು, ಮೂಕರಸ, ಕುರುಡರಸ, ಕಂಠೀರವಯ್ಯ, ಕಂಠೀಯರಸು ಮುಂತಾದ ಕೆಲ ರಾಜರುಗಳ ಉಲ್ಲೇಖವನ್ನು ಜೆಸ್ವಿತ್ ವರದಿಗಳ ಆಧಾರದಲ್ಲಿ ಎತ್ತಿ ತೋರಿಸ್ತಾರೆ. ನಾವು ಹೇಗೆ ಕೆಲವು ಶಾಸನ ಇಲ್ಲಿ ಕೆಲವಾರು ವರ್ಷಗಳ ಕಾಲ ನಾವು ಯಾವುದೇ ಇತಿಹಾಸ ಗ್ರಂಥಗಳು, ತಾಳಗರಿಗಳು ಮತ್ತು ರಾಜರ ಖಂಡಿಕೆಗಳು ಲಭ್ಯವಿಲ್ಲದೆ ಇರೋದ್ರಿಂದ ನಾವು ಶಾಸನಗಳನ್ನೇ ನೆಚ್ಚಿಕೊಳ್ಳಬೇಕಾಗುತ್ತೆ ಅಂತ ಸುಬ್ಬರಾಯರು ಮತ್ತು ಹೈವದನ್ ರಾಯರು ಹೇಳಿದಂಥ ಕೆಲವು ಅವಧಿಗಳಲ್ಲಿ ಜೆಸ್ವಿತ್ ಪತ್ರಗಳು ನಮಗೆ ಇತಿಹಾಸವನ್ನು ಕಟ್ಟಿಕೊಡ್ತವೆ, ಆ ಕಾಲದ ಕತ್ತಲೆ ಇತಿಹಾಸವನ್ನು ನಮಗೆ ಜೆಸ್ವಿತ್ ಪತ್ರಗಳು ಕಟ್ಟಿಕೊಡ್ತವೆ ಅಂತ ತೋರಿಸಿಕೊಡ್ತಾರೆ. ಹೀಗೆ ಅಂತಪ್ಪನವರು ಹಲವಾರು ವರ್ಷಗಳ ಕಾಲ ಅವರು ಇತ್ತೀಚೆಗೆ ತೀರ್ಕೊಂಡ್ರು. ತಮ್ಮ 99ನೇ ವಯಸ್ಸಿನಲ್ಲಿ ತುಂಬು ಜೀವನ ನಡೆಸಿ ಕಳೆದ ವರ್ಷ ಆಗಸ್ಟ್ 31 ಅವರು ತೀರ್ಕೊಳ್ತಾರೆ. ಆದರೆ ಅವರು ಕನ್ನಡ ಸಾಹಿತ್ಯ ಮತ್ತು ಇತಿಹಾಸಕ್ಕೆ ನೀಡಿದ ಕೊಡುಗೆಗಾಗಿ ಕನ್ನಡ ಸಾರಸ್ವತ ಲೋಕದಲ್ಲಿ ಚಿರಸ್ಥಾಯಿಯಾಗಿ ಉಳಿತಾರೆ. ಅವರ ಕಾರ್ಯಕ್ಕಾಗಿ ಹಲವಾರು ಪ್ರಶಸ್ತಿಗಳು ಬಂದಿವೆ, ರಾಜ್ಯೋತ್ಸವ ಪ್ರಶಸ್ತಿ ಮುಂತಾದ ಹಲವಾರು ಪ್ರಶಸ್ತಿಗಳು ಬಂದಿವೆ. ಇಂಥ ಒಂದು ಜೆಸ್ವಿತ್ ಪತ್ರಗಳಲ್ಲಿ ಒಂದು ಪತ್ರವನ್ನು ಹೆಕ್ಕಿ ನಾನು ಅದರಲ್ಲಿ ಹೇಗೆ ವರದಿ ಮಾಡಲಾಗಿತ್ತು ಅನ್ನೋದನ್ನು ಅನುವಾದಿಸಿ ನಾನು ಇಲ್ಲಿ ನಿರೂಪಿಸ ಬಯಸ್ತೇನೆ. 1666 ಬರೆದ ವಾರ್ಷಿಕ ವರದಿ, ಬಹುಶಃ ಅದು 1664 ಮತ್ತು 66 ಅವಧಿಯ ಒಂದು ದಿನಚರಿಯ ದಾಖಲೆಯಾಗಿದೆ. ಅದು ಹೀಗೆ ಹೋಗುತ್ತೆ. ಜೂಬಿಲಿ ವರ್ಷ 1665 ಮಿಷನ್ ಕೇಂದ್ರವಾಗಿದ್ದ ಕಾನ್ಕಾನಳ್ಳಿ, ಅದು ಈಗ ಕನಕಪುರ, ಕಾನ್ಕಾನಳ್ಳಿಯ ಉಸ್ತುವಾರಿ ಹೊಂದಿದ್ದ ಫಾದರ್ ಇಮ್ಯಾನ್ಯುಯಲ್ ಕೊರಿಯಾ ಅವರ ಪ್ರಯತ್ನದ ಫಲವಾಗಿ ಹಲವಾರು ಮಂದಿ ಕ್ರಿಸ್ತ ಸಂದೇಶ ಸ್ವೀಕರಿಸಿದರು. ಅದರಲ್ಲಿ ಒಬ್ಬ ವಿಧವೆ ಮತ್ತವಳ 4 ಮಕ್ಕಳ ಕಥೆಯೊಂದು ಬಲು ರೋಚಕವಾಗಿದೆ. ಅಂದು ಎಲ್ಲರೂ ಬಲು ಉತ್ಸಾಹದಿಂದ ದೇವಾಲಯಕ್ಕೆ ಬಂದಿದ್ದರು. ಎಲ್ಲರೂ ಶುಭ್ರವಾದ ಬಿಳಿ ಬಟ್ಟೆಗಳನ್ನು ಧರಿಸಿದ್ದರು. ತಮ್ಮ ಜೀವನದ ಮಹತ್ತರ ತಿರುವಿನೊಂದಿಗೆ ಹೊಸ ಬದುಕನ್ನು ಜೀವಿಸಲು ಅವರೆಲ್ಲ ಸಿದ್ಧರಾಗಿ ಬಂದಿದ್ದರು. ದೀಕ್ಷೆಯ ಬೆಡಗನ್ನು ವೀಕ್ಷಿಸಲು ಸುತ್ತಮುತ್ತಲ ಎಲ್ಲ ಕ್ರೈಸ್ತ ಭಕ್ತಾದಿಗಳು ಸೇರಿದ್ದರು. ಆದರೆ ಆ ಸಂಭ್ರಮ ಸಡಗರಕ್ಕೆ ಕಂಟಕವೊಂದು ಎರಗಿ ಬಂತು. ಆ ವಿಧವೆಯ ಕುಲದ ಹಿರಿಯನು, ಸ್ವತಃ ಆಕೆಗೆ ಮೈದುನನೂ ಆಗಿದ್ದ ಮನೆಗಾರನಿಗೆ ಅವಳು ಕ್ರಿಸ್ತಾನುಯಾಗಿ ಆಗುವುದು ಪಥ್ಯವಾಗಲಿಲ್ಲ. ಅವನು ದೇವಾಲಯದ ಆವರಣಕ್ಕೆ ಬಂದು ಕೂಗಾಡಿದ, ಕಿರ್ಚಾಡಿದ, ಎಲ್ಲರಿಗೂ ಸಾಮಾಜಿಕ ಬಹಿಷ್ಕಾರ ಹಾಕುವುದಾಗಿ ಹೆದರಿಸಿದ. ವಿಧವೆಯ ಆಸ್ತಿಪಾಸ್ತಿಗಳನ್ನು ಮುಟ್ಟುಕೋಲು ಹಾಕಿಕೊಂಡು ಅವಳ ಮಕ್ಕಳನ್ನು ಅನಾಥರಾಗಿ ಮಾಡುತ್ತೇನೆಂದು ಬೆದರಿಸಿದ. ಅವನ ಬಲವಾದ ಪ್ರತಿರೋಧವನ್ನು ಕಂಡ ಸ್ವಾಮಿಯವರು ಜ್ಞಾನಸ್ನಾನವನ್ನು ಮುಂದೂಡಲು ನಿರ್ಧರಿಸಿದರು. ಆದರೆ ಸ್ನಾನ ದೀಕ್ಷೆಗಾಗಿ ಬಹುದಿನಗಳಿಂದ ಸಿದ್ಧರಾಗಿ ಕಾತರದಿಂದ ಕಾಯುತ್ತಿದ್ದ ಆಕಾಂಕ್ಷಿಗಳು ತಾವು ಯಾರದೇ ವಿರೋಧಕ್ಕೆ ಅಂಜುವುದಿಲ್ಲವೆಂದು ತಮ್ಮನ್ನು ಕ್ರೈಸ್ತ ಧರ್ಮಕ್ಕೆ ಸೇರಿಸಿಕೊಳ್ಳಲೇಬೇಕೆಂದು ಪಟ್ಟು ಹಿಡಿದು ಕುಳಿತರು. ಗುರುಗಳು ಅವರ ಒತ್ತಾಯಕ್ಕೆ ಮಣಿಯಬೇಕಾಯಿತು. ಆದರೆ ಆ ವಿಧವಿಗೂ ಅವಳ ಮಕ್ಕಳಿಗೂ ಸ್ನಾನ ದೀಕ್ಷೆ ಕೊಟ್ಟರೆ ಊರಿನ ಇತರ ಧರ್ಮೀಯರ ವಿರೋಧ ಕಟ್ಟಿಕೊಂಡು ಬದುಕುವುದಾದರೂ ಹೇಗೆ ಎಂಬ ಚಿಂತೆ ಕಾಡಿತು. ಆಗಷ್ಟೇ ಅಲ್ಲಿ ಕ್ರೈಸ್ತ ಧರ್ಮ ತಳವೂರಲು ಪ್ರಯತ್ನಿಸುತ್ತಿತ್ತು. ಪ್ರಾರಂಭದಲ್ಲೇ ಗಲಭೆಗಳಿಗೆ ಪಕ್ಕಾದರೆ ಮುಂದೆ ಮಿಷನರಿ ಕೆಲಸಗಳಿಗೆ ಶಾಶ್ವತವಾಗಿ ತಡೆಯು ಉಂಟಾಗುವ ಸಾಧ್ಯತೆ ಇತ್ತು. ಗುರುಸ್ವಾಮಿಯವರು ಆ ಮಹಿಳೆಗೆ ಸಮಾಧಾನ ಮಾಡುತ್ತಾ ಇನ್ನು ಸ್ವಲ್ಪ ದಿನ ಕಾಯುವಂತೆ ತಿಳಿಹೇಳಲು ಪ್ರಯತ್ನಿಸಿದರು. ಅವಳಿಗೆ ಒಂದು ಕ್ಷಣ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಯಿತು. ತನ್ನ ಬದುಕಿನ ಎಲ್ಲ ನೋವಿನ ಅನುಭವಗಳು ಕಣ್ಣು ಮುಂದೆ ಹಾದುವಂತಾಯಿತು. ತನ್ನ ಜೊತೆಗಾರರೆಲ್ಲ ಕ್ರಿಸ್ತ ಧರ್ಮವನ್ನು ಸ್ವೀಕರಿಸಲಿದ್ದಾರೆ, ಆದರೆ ತನಗೂ ತನ್ನ ಮಕ್ಕಳಿಗೂ ಆ ಭಾಗ್ಯವಿಲ್ಲ. ಗಂಡನನ್ನು ಕಳೆದುಕೊಂಡು ಅಮಂಗಳೆಯಾದ ನೆವದಲ್ಲಿ ಮೈದುನನ ಮನೆಯಲ್ಲಿ ಬಿಟ್ಟಿ ಚಾಕರಿ ಮಾಡುತ್ತಿದ್ದೇನೆ. ಅತ್ತಿಗೆ ನಾದಿನಿಯರು ದೊರೆಸಾನೆಗಳಂತೆ ಬದುಕುತ್ತಿದ್ದಾರೆ.
ಮುಂಡೆಯಾದ ಕಾರಣಕ್ಕೆ ಈಗಾಗಲೇ ಊರವರ ಮುಂದೆ ನೆಮ್ಮದಿಯಿಂದ ಬಾಳಲಾಗುತ್ತಿಲ್ಲ. ಅವರ ಅಪವಾದ ಆರೋಪ ತಾತ್ಸಾರ ಇವೆಲ್ಲವನ್ನು ಅನುಭವಿಸಿ ಅನುಭವಿಸಿ ಸಾಕಾಗಿದೆ. ಕುಲಾಚಾರ ಪದ್ಧತಿಗಳು ಜೀವ ಹಿಂಡುತ್ತಿವೆ. ಸಮಾಜದಲ್ಲಿ ಘನತೆ ಗೌರವದಿಂದ ಬದುಕಬೇಕಾದರೆ ತಾನು ಈಗಿರುವ ಧರ್ಮ ತೊರೆದು ವಿಶಾಲ ಮನೋಭಾವದ ಕ್ರೈಸ್ತ ಧರ್ಮವನ್ನು ಸ್ವೀಕರಿಸುವುದೇ ವಾಸಿ ಎಂದು ಅವರು ನಿರ್ಧರಿಸಿದ್ದಳು. ಆದರೆ ಸ್ವಾಮಿಯವರ ನಿರಾಶಾದಾಯಕ ಮಾತುಗಳನ್ನು ಕೇಳಿದ ಕೂಡಲೇ ಅವಳು ಕೆರಳಿದ ಸಿಂಹಿಣಿಯಂತೆ ಸಿಡಿದೆದ್ದಳು. ಎಲ್ಲ ಭಕ್ತಾದಿಗಳು ನೋಡುತ್ತಿದ್ದಂತೆ ದೇವಾಲಯದ ಮಧ್ಯದಲ್ಲಿ ನಿಂತು ಜೋರು ಧ್ವನಿಯಿಂದ ತನ್ನನ್ನು ಅಡ್ಡಡ್ಡ ಸಿಗಿದು ಹಾಕಿದರೂ ಸರಿಯೇ, ತಾನು ಹೆದರುವುದಿಲ್ಲ. ತಾನು ಕ್ರಿಸ್ತ ದೀಕ್ಷೆಗೆ ಸಿದ್ಧಳಾಗಿಯೇ ಬಂದಿದ್ದೇನೆ, ಕ್ರಿಸ್ತ ಸಂದೇಶವನ್ನು ಚೆನ್ನಾಗಿ ಅರಿತಿದ್ದೇನೆ, ಶತಾಯ ಗತಾಯ ತನಗೂ ದೀಕ್ಷೆ ಕೊಡಲೇಬೇಕು ಎಂದು ಅವರು ಅರ್ಚಿಕೊಂಡಳು. ತನ್ನ ಪೂರ್ವಾಶ್ರಮದ ಕುರುಡು ಆಚರಣೆಗಳನ್ನು ಮೂಢನಂಬಿಕೆಗಳನ್ನು ಕಟುವಾಗಿ ಟೀಕಿಸಿದಳು. ಊರಲ್ಲಿ ತಾನು ಮಾನವಾಗಿ ಬದುಕಬೇಕಾದರೆ ತಾನು ಕ್ರಿಸ್ತ ಭಕ್ತಳಾಗಬೇಕು, ಅದಾಗದೆ ಹೋದರೆ ಕೆರೆ ಬಾವಿಯ ಪಾಲಾಗುವುದೇ ಲೇಸು ಎಂದು ಗೋಳಿಟ್ಟಳು. ಸ್ವಾಮಿಯವರು ಆಕೆಯ ಅಸಾಮಾನ್ಯ ನಡವಳಿಕೆಯನ್ನು ಕಂಡು ಬೆರಗಾದರು. ಆಮೇಲೆ ಅವಳಿಗೂ ಅವಳ ಮಕ್ಕಳಿಗೂ ಕ್ರಿಸ್ತ ದೀಕ್ಷೆ ನೀಡಿ ಕ್ರೈಸ್ತ ಧರ್ಮಕ್ಕೆ ಬರಮಾಡಿಕೊಂಡರು. ಆಕೆಗೆ ಶಾಂತಮ್ಮ ಎಂದು ಹೆಸರಿಟ್ಟರು. ಇದು ಈ ವರದಿಯಲ್ಲಿ ದಾಖಲಾಗಿದೆ. ಇಂಥ ಹಲವಾರು ವರದಿಗಳಲ್ಲಿ ಮಿಷನರಿ ಗುರುಗಳು ಎದುರಿಸಿದಂಥ ಹಲವಾರು ಕಷ್ಟ ತೊಂದರೆಗಳು, ಅವರ ಸಂಭ್ರಮದ ಸುದಿನಗಳು, ಅವರು ಅಲದಾಟದಲ್ಲಿ ಒದಗಿ ಬಂದಂಥ ಕಷ್ಟ ಸಂಕಟಗಳು ಇವೆಲ್ಲವೂ ದಾಖಲಾಗಿವೆ. ಇಂಥ ದಾಖಲೆಗಳನ್ನು ಅದು ಆ ಪತ್ರಗಳ ಬಗ್ಗೆ ಬರೆದ ಟಿಪ್ಪಣಿಗಳನ್ನು ಅದರ ನಿರೂಪಣೆಯನ್ನು ನಾವು ನೋಡ್ತಾ ಒಂದು ಹೊಸ ಇತಿಹಾಸದ ಅಧ್ಯಯನಕ್ಕೆ ನಮಗೆ ನಾವೇ ತೊಡಗಿಕೊಳ್ತೇವೆ. ಇವರು ಮೊತ್ತ ಮೊದಲು ಅಂದರೆ 90ರ ದಶಕದಲ್ಲಿ ತಮ್ಮ ಅಧ್ಯಯನದ ಪರಾಮರ್ಶೆಗಾಗಿ ಒಂದೆರಡು ಪುಸ್ತಕಗಳನ್ನು ನನ್ನಲ್ಲಿ ಕೇಳಿಕೊಂಡ್ರು. ಅದು ಎಲ್ಲೂ ಸಿಕ್ಕದೇ ಇದ್ದಂಥ ಸಂದರ್ಭ. ಆಗ ಕರ್ನಾಟಕ ಗೆಜೆಟಿಯರ್ ಕಚೇರಿಯಲ್ಲಿ ಹಿರಿಯರಾದ ಡಾಕ್ಟರ್ ದೇವರಾವ್ ಕೊಂಡಾರೆಡ್ಡಿ ಅವರು ಇದ್ದರು. ಅವರಲ್ಲಿ ಹೋಗಿ ನಾನು ಈಗಿದೆ ಅಂತ ವಿಷಯ ಅವರು ಹೇಳಿದೆ. ಅವರು ವಿಶ್ವಾಸ, ನನ್ನ ಮೇಲೆ ಇರಿಸಿದ ವಿಶ್ವಾಸ ಅದು ಬಲು ದೊಡ್ಡದು. ಕರ್ನಲ್ ವಿಲ್ಕ್ಸ್ ಪುಸ್ತಕವನ್ನು ಅವರು ಏನೂ ಮಾತಾಡದೆ ನನ್ನ ಕೈಯಲ್ಲಿ ಕೊಟ್ಟರು. ಇದಾದ ಕೂಡಲೇ ನೋಡಿ, ಎಲ್ಲ ಆದ ಕೂಡಲೇ ತಗೊಂಬಂದು ವಾಪಸ್ ಕೊಡಪ್ಪ ಅಂತ ಹೇಳಿ ಆಮೇಲೆ ನಾನು ವಾಪಸ್ ತಂದು ಕೊಟ್ಟೆ. ಅದಾದಮೇಲೆ ಕೂಡ ಅಂಥ ಘಟನೆಗಳು ಹಲವಾರು ನಡೆದವು. ಅಂತಪ್ಪನ ದೇವರಕೊಂಡಾರೆಡ್ಡಿ ಅವರು, ಡಾಕ್ಟರ್ ಪಿ ವಿ ಕೃಷ್ಣಮೂರ್ತಿ ಅವರು, ಡಾಕ್ಟರ್ ಸೂರ್ಯನಾಥ್ ಕಾಮತ್ರವರು, ಎಂ ಜಿ ನಾಗರಾಜರವರು, ಎಚ್ ಎಸ್ ಗೋಪಾಲ್ ರಾಯರು, ಎಂ ಎಂ ಕಲಬುರ್ಗಿ ಅವರು, ಡಾಕ್ಟರ್ ಲೀಲಾವತಿ ದೇವದಾಸ್ ಅವರು, ಹಾಮಾ ನಾಯಕ, ಇಂಥವರ ಎಲ್ಲರಿಂದ ನಾನು ಹೀಗೆ ಅವರ ಸಾಹಚರ್ಯ ಪಡೆದಿದ್ದೇ ಅಲ್ಲ, ಅವರಿಂದ ಹೆಚ್ಚಾಗಿ ಈ ಸಹಾಯವನ್ನು ನಾನು ಅಂತಪ್ಪನವ್ರಿಗೆ ಪಡೆದುಕೊಟ್ಟೆ. ಆಮೇಲೆ ನನ್ನ ವೃತ್ತಿಯ ಕಾರ್ಯಬಾಹುಳದಿಂದ ನಾನು ಹೆಚ್ಚು ತೊಡಗಿಕೊಳ್ಳ ಆಗಲಿಲ್ಲ. ಆದರೆ ನಾನು ಹೂವಿನ ಜೊತೆಗೆ ನಾರು ಎಂಬಂತೆ ಅಂತಪ್ಪನವರೊಂದಿಗೆ ಕೆಲವು ಕಾಲ ಕೆಲಸ ಮಾಡಿದೆ ಅನ್ನೋದೇ ನನಗೆ ಹೆಮ್ಮೆ ತರುವಂಥ ವಿಷಯ. ಅಂತಪ್ಪನವರ ಕೆಲಸಗಳು ಪರಿಪೂರ್ಣವೇನಲ್ಲ, ಅದರಲ್ಲಿ ಕೂಡ ಅವರು ತಮ್ಮ ಭಾಷಾ ಅವರ ಶೈಲಿಯೇ ಹಾಗೆ ಅವರ ಭಾಷೆಯ ನಿರೂಪಣೆ ಸ್ವಲ್ಪ ಹಳೆ ಕಾಲದ್ದು. ಅವರು ಹೇಳ್ತಾ ಹೋಗ್ತಾರೆ, ಸ್ವಲ್ಪ ಮಂದ ಅಂತ ಹೇಳ್ತಾರೆ, ದಪ್ಪ ಅನ್ನೋದಕ್ಕೆ ಮಂದ ಅನ್ನೋ ಪದ ಬಳಸ್ತಾರೆ. ಹೀಗೆ ಕೆಲವು ಪದಗಳು ಅವು ನಾವು ಅರ್ಥ ಮಾಡ್ಕೊಳ್ಬೇಕು, ಅವರ ಶೈಲಿಯ ಅವರ ನಿರೂಪಣೆಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಕಷ್ಟವಾಗ್ತಿದೆ. ಆಧುನಿಕ ಕಾಲದ ಕನ್ನಡ ಅಲ್ಲ ಅದು. ಜೊತೆಗೆ ಅವರ ಇತಿಹಾಸದಲ್ಲಿ ಎಷ್ಟೋ ವಿಚಾರಗಳನ್ನು ಅಪ್ಡೇಟ್ ಮಾಡಿಕೊಂಡಿಲ್ಲ. ಜೊತೆಗೆ ಅವರು ಅರ್ಥ ಮಾಡ್ಕೊಂಡಿರೋ ಕೆಲವು ಸಂಗತಿಗಳು ಕೂಡ ಅದು ತಪ್ಪು, ಅದು ಹೀಗಲ್ಲ ಹೀಗೆ ಅಂತ ಅನಿಸುತ್ತೆ. ಅದನ್ನೆಲ್ಲ ಪರಿಷ್ಕರಿಸಲೇಬೇಕಾಗಿದೆ. ಆದರೂ ಕೂಡ ಅವರ ಅಧ್ಯಯನಕ್ಕೆ ಒಂದು ಆಕರ ಒದಗಿಸಿಕೊಟ್ಟಿದ್ದಾರೆ. ಈಗ ಮಹಿಮೈ ದಾಸ್ ಅಂತ ಮೈಸೂರು ಜಿಲ್ಲೆಯ ಚಾಮರಾಜನಗರ ಜಿಲ್ಲೆಯ ಮಹಿಮೈ ದಾಸ್ ಅಂತ ಮತ್ತೊಬ್ಬರು ಪಾದ್ರಿ ಜೆಸ್ವಿಟ್ ನಿವಾಸ ರೋಮ್ನಲ್ಲಿರೋ ಜೆಸ್ವಿಟ್ ನಿವಾಸಕ್ಕೆ ಹೋಗಿ ಅಲ್ಲಿನ ಜೆಸ್ವಿಟ್ ವರದಿಗಳನ್ನು ಕಣ್ಣಾರೆ ಕಂಡು ಅಧ್ಯಯನ ಮಾಡಿ ಅವರು ಕೂಡ ನಕಲು ಪ್ರತಿ ಮಾಡ್ಕೊಳ್ಳೋಕ್ಕಾಗಿಲ್ಲ, ಆದರೆ ಅಧ್ಯಯನ ಮಾಡಿ ಒಂದು ಪರಿಷ್ಕೃತ ಪ್ರಬಂಧ ಮಂಡಿಸಿದ್ದಾರೆ. ಅದರಲ್ಲಿ ಅವರು ಡಾಕ್ಟರೇಟ್ ಪಡೆದುಕೊಂಡಿದ್ದಾರೆ. ಮುಂದೊಂದು ದಿನ ಅವರು ಇತಿಹಾಸ ಅಕಾಡೆಮಿಯಲ್ಲಿ ಅಥವಾ ಮಿಥಿಕ್ ಸೊಸೈಟಿಯಲ್ಲಿ ತಮ್ಮ ಪಾಂಡಿತ್ಯವನ್ನು ಪ್ರದರ್ಶಿಸಲಿದ್ದಾರೆ ಅಂತ ಆಶಿಸ್ತಾ ಅಂತಪ್ಪನವರ ಬಗ್ಗೆ ಈ ಮಾತುಗಳನ್ನು ಆಡಲು ಅವಕಾಶ ಕೊಟ್ಟಂತ ಇತಿಹಾಸ ಅಕಾಡೆಮಿಗೆ ನಾನು ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಮೇಡಮ್, ಸಿದ್ಧಲಕ್ಷ್ಮಿ ಮೇಡಮ್, ಹೇಳಿ
ಹೇಳಿ ರಾಕೇಶ್ ಅವರೇ, ಪ್ರಶ್ನೆಗಳು ಕಮ್ಮ ಮತ್ತೆ ಮೆಚ್ಚುಗೆಯನ್ನ ಸೂಚಿಸುತ್ತ ಕೆಲವು ಕಮೆಂಟ್ ಬಂದಿದೆ, ತಾವು ತಗೊಳ್ಬಹುದು. ಕೇಳ್ತಾ ಇದೆ ಮೇಡಮ್? ಕೇಳ್ತಾ ಇದೆ, ಕೇಳ್ತಾ. ಸರಿ ಸರ್, ನಿಮ್ಮ ಒಂದು ಅಂತಪ್ಪ ಅವರ ಕುರಿತಾದಂತ ಒಂದು ಸವಿವರವಾದಂತ ಒಂದು ಮಾಹಿತಿಯನ್ನ ನೀಡಿದಕ್ಕೆ, ಮೊದಲನೇದಾಗಿ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಪರವಾಗಿ ಹೃತ್ಪೂರ್ವಕವಾದಂತ ಒಂದು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಸರ್. ಹಾಗೆ ನಿಮ್ಮ ಉಪನ್ಯಾಸವನ್ನ ಕುರಿತು ಸಾಕಷ್ಟು ಕಮೆಂಟ್ಗಳು ಮತ್ತೆ ಅಭಿಪ್ರಾಯಗಳು ಕೂಡ ಬಂದಿವೆ ಸರ್. ಇಲ್ಲಿ ಮೊದಲನೇದಾಗಿ ಗೋಪಾಲರಾವ್ ಅವರು, ಮರಿ ಜೋಸೆಫ್ ಅವರಿಗೆ ಸ್ವಾಗತ. ನನಗೆ ನೆನಪಿರುವ ಹಾಗೆ ಫಾದರ್ ಅಂತಪ್ಪ ಅವರ ಕೆಲವು ಕೃತಿಗಳ ಬಗ್ಗೆ ನಾನೆಲ್ಲೋ ಓದಿದ್ದೆ ಬರೆದಿದ್ದೆ ಅನ್ನುವಂತ ನೆನಪು ಅಂತ ಹಂಚ್ಕೊಂಡಿದ್ದಾರೆ ಸರ್. ಆಕ್ಚುಲ್ ಆಗಿ ಅವರು ಅದ್ರ ಬಗ್ಗೆ ಗೋಪಾಲ್ ರಾಯರು, ನಾನು ಮೊದಲ ಪುಸ್ತಕ ಆನೇಕಲ್ ಮತ್ತು ಸುತ್ತಮುತ್ತಲಲ್ಲಿ ಪುಸ್ತಕ ಮತ್ತು ದೇವನಹಳ್ಳಿ ಮತ್ತು ಚಿಕ್ಕಬಳ್ಳಾಪುರ ಪುಸ್ತಕಗಳನ್ನು ನಾನು ಆ ಪ್ರತಿಗಳನ್ನ ಅವ್ರಿಗೆ ತಲುಪಿಸಿದೆ. ಅದನ್ನ ನೋಡಿ ಅವರು 4 ಪುಟಗಳ ಒಂದು ಲೇಖನ ಬರೆದ್ರು. ಈ ತರ ಅವರು ಅಂತಪ್ಪನವರು ಸೂಚಿಸಿದಂತ ಕೆಲವು ಸ್ಥಳನಾಮಗಳು ಮತ್ತು ಅವರು ಸೂಚಿಸಿದಂತ ಅವರು ತೋರಿಸಿದಂತ ಕೆಲವು ವಿಚಾರಗಳು, ಅದ್ರ ಬಗ್ಗೆ ಅವರು ತುಂಬಾ ಕುತೂಹಲಗೊಂಡು ಇವೆಲ್ಲ ಹೊಸ ವಿಚಾರಗಳು, ಈ ತರ ಕೆಲಸಗಳು ಇನ್ನೊಂದಷ್ಟು ನಡೀಲಿ ಅಂತ ಅಂದ್ಬಿಟ್ಟು ಅವರು 4 ಪುಟಗಳ ಒಂದು ಲೇಖನವನ್ನು ಬರೆದುಕೊಟ್ರು ಸರ್. ಅದು ಅಂತಪ್ಪನವರ ಸ್ಮರಣ ಸಂಚಿಕೆ, ಅವರ ಸ್ಮರಣ ಸಂಚಿಕೆಯಲ್ಲಿ ಆ ಲೇಖನವನ್ನು ನಾವು ಬಳಸ್ಕೊಂಡಿದೀವಿ ಸರ್. ಗೋಪಾಲ್ ರಾಯರ್ಗೆ ನನ್ನ ನಮನಗಳು. ಹಾಗೆ ಸರ್, ನಾಗರಾಜ್ ಶರ್ಮಾ ಸರ್ ಅವರು ಕೂಡ ನಮಸ್ಕಾರ. ಕರ್ನಾಟಕ ಇತಿಹಾಸದಲ್ಲಿ ಕ್ರೈಸ್ತ ಧರ್ಮವು ಒಂದು ಅವಿಭಾಜ್ಯ ಪುಟ, ಇದರ ಸಮಗ್ರ ಅಧ್ಯಯನ ನಡೆಯಬೇಕಾದದ್ದು ಅವಶ್ಯ. ಸಂತ ಆಂಟೋನಿ ಹೆಸರಿನ ಕನ್ನಡ ತದ್ಭವವು ಅಂತೋಣಿ ಎಂತಲೂ, ಅದು ಜನಪದೀಯವಾಗಿ ಅಂತಪ್ಪ ಎಂಬುದಾಗಿ ರೂಪಾಂತರ ಹೊಂದಿರುವುದು ಗಮನಾರ್ಹ. ಈ ಬೆಳವಣಿಗೆಗಳು ಕ್ರೈಸ್ತ ಧರ್ಮವು ಸ್ಥಳೀಯ ಸಂಸ್ಕೃತಿಯೊಂದಿಗೆ ವಿಲೀನಗೊಳ್ಳುವ ಸಂಗತಿಗಳಿಗೆ ಉತ್ತಮ ಉದಾಹರಣೆ. ಹೌದು, ಇದು ಅಂತಪ್ಪನವರು ಕೂಡ ಇದನ್ನ ಪ್ರತಿಪಾದಿಸ್ತಾ ಇದ್ರು. ಇನ್ಕಲ್ಚರೇಷನ್ ಅಂತಂದ್ರೆ ದೇಸೀಕರಣ ಆಗಬೇಕು, ಎಲ್ಲ ನಮ್ಮ ಧರ್ಮ ಏಲಿಯನ್ ಧರ್ಮವಾಗಬಾರ್ದು, ಅಂದ್ರೆ ಎಲ್ಲ ವಿದೇಶಿ ಧರ್ಮ ಅಥವಾ ಎಲ್ಲಿಂದನೋ ಬಂದ ಧರ್ಮ ಇಲ್ಲಿನ ಬೇರಿನಲ್ಲಿ ಇಲ್ಲಿನ ನೀರಿನಲ್ಲಿ ಬೆರೆತು ಇದು ಸ್ಥಳೀಕರಣಗೊಳ್ಳಬೇಕು, ದೇಸೀಕರಣಗೊಳ್ಳಬೇಕು ಅಂತ ಒಂದು ಅಭಿಲಾಷೆ ಅಂತಪ್ಪನವರದಾಗಿತ್ತು. ತಮ್ಮ ಎಲ್ಲಾ ಮಾತುಗಳಲ್ಲಿ, ತಮ್ಮ ಎಲ್ಲ ಕೃತಿಗಳಲ್ಲಿ ಅವರು ಅದನ್ನೇ ಪ್ರತಿಪಾದಿಸ್ತಾ ಇದ್ರು, ಇನ್ಕಲ್ಚರೇಷನ್ ಬಗ್ಗೆ. ಆಮೇಲೆ ಅವರು ಕ್ರೈಸ್ತ, ಅವರು ಸ್ವತಃ ಕವಿಯೂ ಆಗಿದ್ರು ಅಂತಪ್ಪನವರು. ನಾನು ಅದು ಮೊದಲೇ ಪ್ರಸ್ತಾಪ ಮಾಡಬೇಕಿತ್ತು, ಬೈಬಲ್ನ ಅವರು ಅನುವಾದ ಮಾಡಬೇಕಾದ್ರೆ ಪದ್ಯ ಭಾಗಗಳನ್ನು ಪದ್ಯ ಭಾಗದಲ್ಲೇ ಕೊಡಬೇಕು ಅಂತ. ಆದ್ರೆ ನಮ್ಮ ಜನ, ನಮ್ಮ ಅನುವಾದ ಸಮಿತಿಯಲ್ಲಿ ಇದ್ದವರು, ಬೈಬಲ್ ಸೊಸೈಟಿ ಅವರು ಪದ್ಯಂ ಮದ್ಯಂ ಗದ್ಯಂ ಹೃದ್ಯಂ ಅಂತ ಆ ಒಂದು ತತ್ವಕ್ಕೆ ಅಂಟ್ಕೊಂಡಿದ್ರು. ಆದ್ರೆ ಇವರು ಪದ್ಯ ಭಾಗ ಹಿಬ್ರು ಭಾಷೆಯಲ್ಲಿ ಪದ್ಯ ಭಾಗದಲ್ಲಿ ಹೇಳಿದ ಪದ್ಯದಲ್ಲೇ ಕೊಡಬೇಕು ಅಂತ ಅವರು ಪ್ರತಿಪಾದಿಸ್ತಾ ಇದ್ರು. ಮತ್ತು ಅವರು ಎಲ್ಲರಲ್ಲೂ ಕೂಡ, ಎಲ್ಲಾ ಗುರುಗಳಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ, ನಮ್ಮಂತ ಯುವ ಜನರ ಎಲ್ಲರಲ್ಲೂ ಕೂಡ ಅವರು ಈ ದೇಸೀಕರಣದ ಒಂದು ಒತ್ತನ್ನು ಹೇಳ್ತಾ ಇದ್ರು. ಅವರು ಕೊಡ್ತಾ ಇದ್ದಂತ ಉದಾಹರಣೆ ಏನಂತಂದ್ರೆ, ರಾಬರ್ಟೋ ದೇ ನೊಬಿಲಿ ಅವರು 1600 400 ವರ್ಷಗಳ ಹಿಂದೆನೆ ಕಾವಿ ಬಟ್ಟೆ ಧರಿಸ್ಕೊಂಡು, ಮರದ ಹಾವುಗಳನ್ನು ಧರಿಸ್ಕೊಂಡು ಇಲ್ಲಿ ಧರ್ಮ ಪ್ರಚಾರ ಮಾಡ್ತಿದ್ರು. ಅಂದ್ರೆ ಅವರು ವಿದೇಶಿಯರಂತೆ ತೋರ್ಪಡಿಸ್ಕೊಳ್ಳಿಲ್ಲ, ನಾನು ನಿಮ್ಮವನೇ ಅಂತ ಒಂದು ಕೈಯಲ್ಲಿ ಕಮಂಡಲ ಹಿಡಿದು ಅದೇ ರೀತಿ ಅವರು ಧರ್ಮ ಪ್ರಚಾರ ಮಾಡ್ತಿದ್ರು ಅಂತ ಅಂದ್ಬಿಟ್ಟು. ಅದೇ ರೀತಿ ಕ್ರೈಸ್ತ ವರ್ಣಚಿತ್ರಗಳಲ್ಲೂ ಕೂಡ ಅವರು ಕ್ರಿಸ್ತನನ್ನು ಅವರು ಧೋತಿ ತೊಟ್ಟವನಂತೆ, ಭಾರತದ ಅಂಕಿ ತೊಟ್ಟವನಂತೆ ಚಿತ್ರಿಸಬೇಕು, ಅವನು ಕ್ರಿಸ್ತ ಕುರ್ಚಿ ಮೇಲೆ ಕೂತವನಲ್ಲ, ನೆಲದ ಮೇಲೆ ಪದ್ಮಾಸನ ಹಾಕಿ ಕುಳಿತವನಂತೆ ಚಿತ್ರಿಸಬೇಕು ಅಂತೆಲ್ಲ ಅವರು ಹೇಳ್ತಿದ್ರು. ಇವೆಲ್ಲವೂ ನಮ್ಮ ಮನಸ್ಸುಗಳಲ್ಲಿ ಆಳವಾಗಿ ಇಳಿದಿದೆ. ಈಗಿನ ಪೀಳಿಗೆಯವರಂತೂ ಪ್ರತಿಯೊಬ್ಬರು ಈಗ ದೇಸೀಕರಣದಲ್ಲಿ ಮುಳುಗಿದ್ದಾರೆ ಸರ್. ಸರ್, ಅದೇ ಇದು ಅಂತಪ್ಪ ಅಂತೋಣಿ ಇದು ಈ ತರ ಹೆಸರುಗಳು ಒಂದ್ ಸ್ವಲ್ಪ ಯಾವ ರೀತಿಯಾಗಿ ಕನ್ನಡೀಕರಣ ಆಗಿದೆ? ಆಗಿದೆ ಅಂತಂದ್ರೆ ಇವರು ನೇರವಾಗಿ ಹೀಬ್ರೂ ಭಾಷೆಯಿಂದ, ನಾವು ಯಹೂದಿ ಹೆಸರುಗಳು ಇವೆಲ್ಲವೂ ಕೂಡ, ನಾವು ಏನಾಗುತ್ತೆ ಬ್ರಿಟಿಷ್ನವರು ನಮ್ಮನ್ನ ಆಳಿದ್ರಿಂದ ನಾವೆಲ್ಲವನ್ನು ನಾವು ಇಂಗ್ಲಿಷ್ನಲ್ಲಿ ಯೋಚಿಸ್ತೀವಿ, ಇಂಗ್ಲಿಷ್ನ ಉಚ್ಚಾರಣೆಗಳನ್ನೇ ಅದಕ್ಕೆ ಅಳವಡಿಸಕ್ ಹೋಗ್ತೀವಿ. ನಾವು ಪೀಟರ್ ಅಂತ ಹೇಳ್ತೀವಿ. ಪೀಟರ್ ಅನ್ನೋದು ವಾಸ್ತವವಾಗಿ ಪೇತ್ರ ಅಂತ ಇರುತ್ತೆ. ಪೇತ್ರ ಅಂತಂದ್ರೆ ಬಂಡೆ ಅಂತ. ಅದು ಕನ್ನಡದ ಸಂದರ್ಭದಲ್ಲಿ ಕನ್ನಡದ ಜಾಯಮಾನದಲ್ಲಿ ಅದು ರಾಯಪ್ಪ ಅಂತ ಆಗಿದೆ. ರಾಯ ಅಂತಂದ್ರೆ ಕಲ್ಲು ಅಂತನ್ಬಿಟ್ಟು, ಬಂಡೆ ಅಂತನ್ಬಿಟ್ಟು ಅರ್ಥ ಕೊಡುತ್ತೆ. ಜೇಮ್ಸ್ ಅನ್ನೋದು ಯಾಗಪ್ಪ ಅಂತ ಆಗಿದೆ.
ಇವೆಲ್ಲ ಹೇಗೆ ಬಂತು ಅನ್ನೋದು ನನಗೂ ಅಷ್ಟಾಗಿ ಗೊತ್ತಿಲ್ಲ. ಆದರೆ ಇದ್ರ ಬಗ್ಗೆ ಅಧ್ಯಯನಗಳು ನಡೀತವೆ, ಕೆಲವರು ಆಸಕ್ತರು ಇದೆ ಈ ಹೆಸರುಗಳೆಲ್ಲ ಹೇಗೆ ಅಂತ ಅಂದ್ಬಿಟ್ಟು ನಾವು ಇದನ್ನ ಸುಲಲಿತವಾಗಿ ಬಳಸ್ಕೊಂಡು ಬಂದ್ಬಿಟ್ಟಿದ್ವಿ. ರಾಯಪ್ಪ ಅಂತಿದೆ, ಪೌಲ್ ಅನ್ನೋದು ಚಿನ್ನಪ್ಪ ಅಂತಾಗಿದೆ, ಜಾನ್ ಅನ್ನೋದು ಅರಳಪ್ಪ ಅಂತಾಗಿದೆ. ಹೀಗೆ ಹಲವಾರು ಹೆಸರುಗಳು ನಮ್ಮ ದೇಸೀಕರಣಗೊಂಡ್ಬಿಟ್ಟಿವೆ. ಇದು ನೂರಾರು ವರ್ಷಗಳ ಹಿಂದಿಂದನೇ ನಡ್ಕೊಂಡು ಬಂದಿದೆ ಸರ್. ಅದೇ ರೀತಿಯಾಗಿ ಸೀತಾಲಕ್ಷ್ಮಿ ರಾವ್ ಅವರು ಕೂಡ ಪ್ರಾಚೀನ ಪೋರ್ಚುಗೀಸ್ ಪತ್ರಗಳನ್ನ ಓದುವ ತಜ್ಞರ ಕೊರತೆ ಇದೆ ಎಂದು ಹೇಳುತ್ತಾರೆ. ಇದು ಸಂಶೋಧನೆಗೆ ತೊಡಕಾಗಿದೆ. ಪೋರ್ಚುಗೀಸ್ ಭಾಷೆ ಲಿಪಿ ಹೇಳಿಕೊಡುವ ಪ್ರಯತ್ನ ಆಗಬೇಕಿದೆಯೇ? ಈ ನಿಟ್ಟಿನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸರ್, ಈ ಐರೋಪ್ಯ ಭಾಷೆಗಳು ಏನೇನಿವೆ ಇವೆಲ್ಲವೂ ಕೂಡ ರೋಮನ್ ಲಿಪಿಯನ್ನು ಬಳಸ್ತವೆ. ಲಿಪಿಯಲ್ಲಿ ಬೇರೆ ಏನು ವ್ಯತ್ಯಾಸಗಳೇನು ಇಲ್ಲ, ಎಲ್ಲ ಸಮಾನವಾದ ಒಂದೇ ಲಿಪಿಯನ್ನು ಬಳಸ್ತವೆ. ಆದರೆ ಉಚ್ಚಾರಣೆಗಳಲ್ಲಿ ಬೇರೆ ಬೇರೆ ಇರ್ತವೆ. ಲತೀನ್ ಕನ್ನಡ ಪದಕೋಶ, ಅದನ್ನು ನಾನು ಮರುಮುದ್ರಣ ಮಾಡಿದಾಗ ಕೆಲವರು ಹೇಳಿದ್ರು ಅದು ಆ ಕಾಲದ ಲತೀನ್ ಅನ್ನು ನೀವು ಯಥಾವತ್ತಾಗಿ ಪ್ರಿಂಟ್ ಮಾಡಬೇಕಿತ್ತು, ನೀವೇನು ಮಾಡಿ ಜೆರಾಕ್ಸ್ ಮಾಡಿ ಸ್ಕ್ಯಾನ್ ಮಾಡಿ ಪ್ರಿಂಟ್ ಮಾಡ್ತೇನೆ, ನಾನು ರೀಪ್ರೊಡ್ಯೂಸ್ ಮಾಡೋದಷ್ಟೇ ನನ್ನ ಕೆಲಸವಾಗಿತ್ತು, ಇಂಥದ್ದೊಂದು ಪುಸ್ತಕ ಇತ್ತು ಇತ್ತಂತೆ ಅಂತ ಹೇಳೋ ಬದಲು ಇತ್ತು ನೋಡಿ ಇದೇ ಈ ಪುಸ್ತಕ ಅಂತ ಹೇಳೋದಕ್ಕೆ ಆಕರವಾಗಲಿ ಅನ್ನೋ ಕಾರಣಕ್ಕೆ ಅದನ್ನು ಮರುಮುದ್ರಣ ನಾನು ಮಾಡಿಸಿದೆ ಕೆಲವು ಪ್ರಾಯೋಜಕರ ನೆರವಿನಿಂದ. ಅದರಲ್ಲಿ ಒಂದು ಮಾತು ಬಂತು ಅದನ್ನ ಯಥಾವತ್ತಾಗಿ ಮುದ್ರಣ ಮಾಡಬೇಕಿತ್ತು ಅಂತ, ಯಥಾವತ್ತಾಗಿ ಕಂಪೋಸ್ ಮಾಡಿ ಮುದ್ರಣ ಮಾಡಬೇಕಿತ್ತು ಅಂತ. ಆದ್ರೆ ಅಲ್ಲಿ ಏನಾಗಿತ್ತು ಅಂತಂದ್ರೆ ಅದು ನಾನು ತೋರಿಸಿದಂತ ಲತೀನ್ ಭಾಷೆ ವಲ್ಗೇಟ್ ಲತೀನ್ ಅಂದ್ರೆ ಜನಸಾಮಾನ್ಯರು ಆಡುತ್ತಿದ್ದಂತ ಆಡುನುಡಿಯ ವಲ್ಗೇಟ್ ಅಂತಾರೆ, ವಲ್ಗರ್ ಲ್ಯಾಂಗ್ವೇಜ್ ಅಂತಂದ್ರೆ ಆಡುನುಡಿಯ ಭಾಷೆ ಅಂತ. ಕನ್ನಡದಲ್ಲೇ ನಾವು ಹಳಗನ್ನಡ ಹೊಸಗನ್ನಡ ಇದನ್ನ ನಡುಗನ್ನಡ ಅಂತೆಲ್ಲ ಹೇಳ್ತೀವಲ್ಲ, ಹಾಗೆ ಈ ಭಾಷೆಗಳಲ್ಲೂ ಕೂಡ ಹಲವಾರು ಪ್ರಭೇದಗಳಿವೆ. ಪೋರ್ಚುಗೀಸ್ ಭಾಷೆಯಲ್ಲೂ ಕೂಡ ನಾವು ಆಗಿನ ಕಾಲದಲ್ಲಿ 1600 ಆ ಸಂದರ್ಭದಲ್ಲಿ ಬರೆದಿರುವಂತಹ ಪೋರ್ಚುಗೀಸ್ ಭಾಷೆಯನ್ನು ಈಗ ತರ್ಜುಮೆ ಮಾಡೋಕೆ ಅಂತ ಹೋದ್ರೆ ಇವು ಹೆಚ್ಚು ಮಂದಿ ಇದೇನು ಅಂತ ನಮ್ಗೆ ಅರ್ಥನೇ ಆಗೋದಿಲ್ಲ, ಪೋರ್ಚುಗೀಸ್ ಹೌದು ಆದ್ರೆ ನಮ್ಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿದಂತ ಸಂದರ್ಭಗಳೇ ಹೆಚ್ಚು. ನಮ್ಗೆ ನೆರವಾದ ಆಕೆ ಸುಮಾರು 75-80 ವಯಸ್ಸಿನ ವೃದ್ಧೆ, ಆಕೆ ನಮ್ಗೆ ನೆರವಾದ್ಲು. ಆದ್ರೆ ನಾವು ನೇರವಾಗಿ ಪೋರ್ಚುಗಲ್ ನಾಡಿಗೆ ತಗೊಂಡೋದಾಗಲೂ ಕೂಡ ಅದು ಅಲ್ಲಿ ಅದು ಸ್ವಲ್ಪ ಕ್ಲಿಷ್ಟತೆ ಅನುಭವಿಸ್ಬೇಕಾಯ್ತು. ಅಲ್ಲಿನ ಯೂನಿವರ್ಸಿಟಿಗಳಿಗೆ ಹೋಗ್ಬೇಕು ತುಂಬಾ ಕಷ್ಟದ ಕೆಲಸ, ಅವೆಲ್ಲನು ಯೂನಿವರ್ಸಿಟಿಗಳು ಮಾಡಬೇಕಾದಂತ ಕೆಲಸಗಳು ಅವೆಲ್ಲವೂ. ಅದೇ ರೀತಿಯಾಗಿ ಸರ್ ದೇವರಕೊಂಡ ರೆಡ್ಡಿ ಅವರು ಸರ್ ದೇವರಕೊಂಡ ರೆಡ್ಡಿ ಸರ್ ಕೂಡ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹೇಳಿ ಸರ್. ಅಂತಪ್ಪನವರನ್ನ ಸಂಶೋಧನಾ ಹಿರಿಯ ಮಿತ್ರರಾಗಿ ನೋಡಿದ್ದೇನೆ, ಕ್ರೈಸ್ತ ಧರ್ಮದ ಬಗ್ಗೆ ಕೆಲವು ವಿವರಗಳನ್ನ ಅವರಿಂದ ತಿಳಿದುಕೊಂಡಿದ್ದೇನೆ, ಆದರೆ ಅಂತ್ಯಕಾಲದಲ್ಲಿ ಅವರನ್ನ ನೋಡಲಿಲ್ಲವೆಂಬ ನೋವು ಕಾಡುತ್ತಿದೆ. ಕನ್ನಡದ ಕಟ್ಟಾಳು ಆಗಿದ್ದರಿಂದ ಬಹು ನೋವು ಅನುಭವಿಸಿದರು. ಹೌದು ಸರ್, ಹೌದು. ಅದು ನಾನು ಇಲ್ಲಿ ಇತಿಹಾಸಕ್ಕಷ್ಟೇ ಒತ್ತು ಕೊಟ್ಟಿದ್ರಿಂದ ಬೇರೆ ವಿಚಾರಗಳನ್ನ ನಾನು ಹೆಚ್ಚು ಗಮನ ಹರಿಸಕ್ ಹೋಗ್ಲಿಲ್ಲ. ಅವ್ರ ಬೈಬಲ್ ಬಗ್ಗೆ ಮತ್ತು ಕನ್ನಡ ಚಳವಳಿ ಬಗ್ಗೆ ಫಾದರ್ ಅಂತಪ್ಪನವರು ಸಂತ ರಾಯಪುರ ಗುರುಮಠದಲ್ಲಿ ಓದ್ಬೇಕಾದ್ರೆ, ಸೆಂಟ್ ಪೀಟರ್ ಸೆಮಿನೇರಿ ಅಂತ ಹೇಳ್ತೀವಲ್ಲ ಅಲ್ಲಿ ಓದ್ಬೇಕಾದ್ರೆ ಅವರು ಮುಂದಿನ ಬಿಷಪ್ ಅಂತಾನೆ ಪ್ರತಿಬಿಂಬಿತರಾಗಿದ್ರು. ಎಲ್ಲ ವಿದ್ವಾಂಸರು ಎಲ್ಲ ಅಲ್ಲಿ ಪ್ರಾಚಾರ್ಯರು ಪ್ರಾಧ್ಯಾಪಕರು ಎಲ್ಲರೂ ಅವರನ್ನು ಅವ್ರಿಗೆ ಮುಂದಿನ ಇವರು ರೋಮ್ಗೆ ಹೋಗಿ ಡಾಕ್ಟ್ರೇಟ್ ಬಂದು ಪಡೆದುಕೊಂಡು ಇಲ್ಲಿ ಬಂದ ಕೂಡಲೇ ಇಲ್ಲಿ ಬಿಷಪ್ ಆಗ್ತಾರೆ ಅಂತ. ಆದ್ರೆ ಇಲ್ಲಿ ನಡೆದಿದ್ದೇ ಬೇರೆ, ಇಲ್ಲಿ ನಡೆದಿದ್ದೇ ಬೇರೆ. ಲೂರ್ದ್ ಸ್ವಾಮಿ ಅಂತ ಒಬ್ರು ಪಾಂಡಿಚೇರಿ ಮೂಲದ ವ್ಯಕ್ತಿ ಇಲ್ಲಿ ಬಿಷಪ್ ಆಗ್ತಾರೆ. ಆಮೇಲೆ ಬೆಂಗಳೂರು ತಮಿಳುನಾಡಿನ ಭಾಗ ಅಂತ ಪ್ರತಿಬಿಂಬಿಸುತ್ತೆ. ನಮ್ಮ ಚರ್ಚ್ಗಳಿಗೆಲ್ಲಾನು ತಮಿಳೀಕರಣ ಹೆಸರುಗಳಿಗೆ ತಮಿಳೀಕರಣ ಹೆಸರುಗಳು ಕೊಡ್ತಾರೆ. ಇದನ್ನೆಲ್ಲ ಅಲ್ಲಗಳೇಬೇಕು. ಸೆಂಟ್ ಮೇರಿಸ್ ಬೆಸಿಲಿಕಾ ಅನ್ನೋದು ಅನ್ನೇ ಆರೋಗ್ಯ ಮಾಲ ಪೇರಲ ಎಂ ಅಂತ ತಮಿಳಿನಲ್ಲಿದೆ, ಅದು ತಪ್ಪು, ಅದು ಅದು ಒಂದು ಮಿತ್ ಅದು ಒಡಿಬೇಕು. ಅದು ನಮ್ಮ ಕನ್ನಡಿಗರ ಬಿಳೆಕಳ್ಳಿಯ ಮಠ, ಬಿಳೆಕಳ್ಳಿಯ ಊರು ಅಂತ ತೋರಿಸೋದಕ್ಕೋಸ್ಕರ ಅಂತಪ್ಪನವರು ಇತಿಹಾಸದ ಈ ಆಕರಗಳನ್ನು ಇಟ್ಕೊಂಡು ಜನಗಳಿಗೆ ಅದು ತಲುಪಿಸಕ್ಕೆ ಹೋಗ್ತಾರೆ. ಸೊ ಹೀಗೆ ಎಷ್ಟು ಅವ್ರ ಪ್ರಯತ್ನಗಳು ಪಡ್ತಾರೆ ಅಂತಂದ್ರೆ ರೋಮಿನವರಿಗೆ ಅವ್ರ ಪತ್ರ ವ್ಯವಹಾರ ನಡೆಯುತ್ತೆ, ಅದರಲ್ಲಿ ನಾವುಗಳು ಕೂಡ ಜನಸಾಮಾನ್ಯರು ಕೂಡ ಅವರೊಂದಿಗೆ ಸೇರಿಕೊಂಡು ಬೀದಿಗಿಳಿದು ಪ್ರತಿಭಟನೆ ಮಾಡ್ತೇವೆ. ಅಂತಪ್ಪ ಅವರು ಕೂಡ ನಮ್ಮ ಜೊತೆಗೆ ಬೀದಿಗೆ ಬರ್ತಾರೆ, ಪ್ರತಿಭಟನೆಗಳು ನಡೀತವೆ. ಕನ್ನಡದಲ್ಲಿ ಕರ್ನಾಟಕದಲ್ಲಿ ಕನ್ನಡ ನಾಡಿನಲ್ಲಿ ಕನ್ನಡದ ಪೂಜೆಗಳಿಗೆ ಪ್ರಾರ್ಥನೆಗಳಿಗೆ ಅವಕಾಶವಿಲ್ಲ ಅಂತ ಮತ್ತು ನಾವು ಯಾವುದೇ ವಿವಿಧ ಆಯಾಮಗಳಲ್ಲಿ ವೃತ್ತಿಗಳಲ್ಲಿ ಸ್ಥಾನಮಾನಗಳಲ್ಲಿ ಎಲ್ಲೂ ಕೂಡ ನಮ್ಮ ಕನ್ನಡಿಗರು ನಿಕೃಷ್ಟರಂತೆ ಕಾಣಲ್ಪಡ್ತಿದ್ದಂತ ಸಂದರ್ಭಗಳಲ್ಲಿ ನಮ್ಮ ತನ್ನ ನಮ್ಮ ಹಕ್ಕು ಎತ್ತಿ ಹಿಡಿಬೇಕು ಅಂತ ಅಂದ್ಬಿಟ್ಟು ನಾವು ರಸ್ತೆಗಳದು ಮಾಡ್ತೀವಿ. ಆದ್ರೆ ವ್ಯವಸ್ಥೆ ನಮ್ಮ ವಿರುದ್ಧವಾಗಿಯೇ ಇರ್ತದೆ ಎಲ್ಲ ಕಡೆ. ಹಾಗಾಗಿ ಅಂತಪ್ಪನವರು ನಮ್ಮವರೇ ಬಿಷಪ್ ಆದ್ರೆ ಚಂದ, ನಮ್ಮವರೇ ಕನ್ನಡಿಗರೇ
ನಮ್ಮ ಸಂಸ್ಕೃತಿಯ ನಮ್ಮ ಮಣ್ಣಿನ ನೆಲದ ಸೊಗಡನ್ನು ಅರಿತಂತವರೇ ಬಿಷಪ್ ಆದ್ರೆ ಚಂದ ಅಂತ ಒಂದು ಅಭಿಪ್ರಾಯಕ್ಕೆ ಬರ್ತಾರೆ. ಅದ್ ಅದನ್ನ ಅವರು ಧರ್ಮ ವಿರೋಧಿ ಅಂತ ಪರಿಗಣಿತವಾಗ್ತಾರೆ ಆ ಒಂದು ನಿಲುವಿನಿಂದ. ನೀನು ಎಲ್ಲರಿಗೂ ಸೇರಿದವನು, ಕ್ರಿಸ್ತಾನವನು ಎಲ್ಲರಿಗೂ ಸೇರಿದವನು, ಆದ್ರೆ ನೀನು ಒಂದು ಗುಂಪಿಗೆ ಸೇರಿದವನಾಗ್ತಾ ಇದೀಯ ಅಂತ ಅಂದ್ಬಿಟ್ಟು ಅವ್ರು ಧರ್ಮ ವಿರೋಧಿಯಾಗಿ ಅದಾಗ್ತಾರೆ. ಯಾವುದೋ ಒಂದು ಪ್ರಕರಣದಲ್ಲಿ ಅನಾವಶ್ಯಕವಾಗಿ ಅವರ ಹೆಸರುಗಳನ್ನೆಲ್ಲ ಸಿಲುಕಿಸಿ ಕೇಸಿಗೆ ಕೋರ್ಟ್ಗೆ ಅಲ್ದಾಡೋಂಗೆ ಮಾಡ್ತಾರೆ. ಆದ್ರೂ ಅವರು ತಂಪಾಡಿಗೆ ತಾವು ತಮ್ಮ ಅಧ್ಯಯನದ ಕೆಲಸಗಳನ್ನು ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಇದು ದೇವರಕೊಂಡರೆಡ್ಡಿ ಅವರು ಹೇಳಿದಂತ ಮಾತು ಅಕ್ಷರಶಃ ನಿಜ. ಅವರು ಕೊನೆಗಾಲದಲ್ಲಿ ತುಂಬಾ ನೊಂದಿದ್ರು, ಬೆಂದಿದ್ರು. ಏನಾಗಿತ್ತು ಕೊನೆಗಾಲದಲ್ಲಿ ಅವರಿಂದ ವಿಚಾರಗಳನ್ನು ನಾವು ಹಂಚ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಅದಕ್ಕೆ ಮುಂಚೆಲ್ಲ ನಾವು ಬಿಟ್ಬಿಟ್ವಿ. ಆಮೇಲೆ ಹೋಗಿ ಎಲ್ಲವನ್ನು ನಾವು ಪಡ್ಕೋಬೇಕು, ಅವರಿಂದ ಎಲ್ಲ ಮಾಹಿತಿನ ಸಂಗ್ರಹಿಸ್ಕೊಳ್ಬೇಕು, ಸ್ವೀಕರಿಸ್ಬೇಕು ಅಂತ ಹೋದಾಗ ಅವ್ರಿಗೆ ಕಿವಿನೇ ಕೇಳಿಸ್ತಾ ಇರಲಿಲ್ಲ. ನಾವು ಹೇಳಿದ್ದೆಲ್ಲಾನು ನಾವು ಚೀಟಿಯಲ್ಲಿ ಬರೆದು ಅವ್ರಿಗೆ ತೋರಿಸ್ಬೇಕಿತ್ತು. ಕೈ ನಡುತ್ತಿತ್ತು, ಕಿವಿ ಹೋಗಿತ್ತು, ಕಣ್ಣು ಸ್ವಲ್ಪ ಮಂದವಾಗಿತ್ತು. ಆದ್ರೆ ಅವ್ರು ಹೇಳೋದಕ್ಕೆ ಶುರು ಮಾಡಿದ್ರೆ ಬೇರೆ ಎಲ್ಲೆಲ್ಲ ಹೋಗ್ತಿತ್ತು ಮಾತು. ಹಾಗಾಗಿ ನಾವು ತುಂಬಾನೇ ನಾವು ಅವ್ರನ್ನ ಕಳ್ಕೊಂಡ್ ಬಿಟ್ವಿ ಸರ್. ಸರ್ ಹಾಗೆ ಸರ್, ಉಷಾರಾಣಿ ಮೇಡಮ್ ಅವರು ಕೂಡ ಕ್ರೈಸ್ತ ಧರ್ಮದಲ್ಲಿ ಮಹಿಳೆಯರ ಬಗ್ಗೆ ದೃಷ್ಟಿಕೋನ ತಿಳಿಸುವಿರಾ ಅಂತ ಹೇಳಿ ಒಂದು ಪ್ರಶ್ನೆ ಕೇಳಿದಾರೆ ಸರ್. ಅದು ನನ್ನ ವಿಷಯದ ವ್ಯಾಪ್ತಿಗೆ ಹೊರತಾದದ್ದು ಸರ್, ಬೇರೆ ವೇದಿಕೆಯಲ್ಲಿ ಬೇಕಾದ ಪ್ರಕಾಶ ಚೆನ್ನಪ್ಪ ಅವರು ಕೂಡ ಉಪನ್ಯಾಸ ತುಂಬಾ ವಿವರಗಳನ್ನ ಒಳಗೊಂಡು ಸ್ವಾರಸ್ಯಕರವಾಗಿತ್ತು, ಧನ್ಯವಾದಗಳು ಅಂತ ಹೇಳಿದಾರೆ ಸರ್. ಧನ್ಯವಾದ ಸರ್. ಅದೇ ರೀತಿ ನಾಗರಾಜ್ ಶರ್ಮಾ ಅವರು ಕೂಡ ಮತ್ತೆ ಶ್ರೀಯುತ ಮರಿ ಜೋಸೆಫ್ ಅವರೇ, ನಿಮ್ಮ ಕನ್ನಡ ಪ್ರಯೋಗ ಸಮರ್ಪಕವಾಗಿದೆ, ಅಭಿನಂದನೆ. ನೀವು ಹಾಗೂ ಶ್ರೀ ಅಂತಪ್ಪನವರು ಸಹ ಪ್ರಾಮಾಣಿಕ ಸಂಶೋಧಕರೆಂಬುದು ನಿಮ್ಮ ವಿವರಣೆಯಿಂದ ವ್ಯಕ್ತವಾಗುತ್ತದೆ. ಅಭಿನಂದನೆಗಳು ಅಂತೇಳಿ ಒಂದು ಅಭಿನಂದನೆಯನ್ನು ಸಲ್ಲಿಸಿದರು ಸರ್ ಅವರು. ಧನ್ಯವಾದ ಸರ್. ಸ್ವಲ್ಪ ಇಂಟ್ರಪ್ಟ್ ಮಾಡ್ತೀನಿ. ಡಾಕ್ಟರ್ ಲೀಲಾವತಿ ದೇವದಾಸ್ನವರು ಮೊನ್ಮೊನ್ನೆ ತೀರ್ಕೊಂಡ್ರು, ಲೀಲಾವತಿ ದೇವದಾಸ್ನವರು. ಅವರು ಬೈಬಲ್ ಕಾಲದ ಸ್ತ್ರೀಯರು ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಬೈಬಲ್ನಲ್ಲಿ ಬರುವಂತ ಕೆಲವು ಸ್ತ್ರೀ ವ್ಯಕ್ತಿತ್ವಗಳನ್ನ ಅವರು ಹೆಕ್ಕಿ ತೆಗೆದು ಅವುಗಳ ಒಳತೋಟಿ ತುಮಲಗಳು ಅವುಗಳನ್ನೆಲ್ಲ ಅವರು ದಾಖಲಿಸ್ತಾ ಹೋಗ್ತಾರೆ. ಅದರಲ್ಲಿ ಬೈಬಲ್ ಕಾಲದಲ್ಲಿ ಸ್ತ್ರೀಯರು ಹೇಗೆ ಮತ್ತು ಈಗಿನ ಕಾಲದಲ್ಲೂ ಕೂಡ ಅದು ಹೇಗೆ ಮುಂದುವರ್ಕೊಂಡು ಬಂದಿದೆ ಅನ್ನೋದನ್ನ ಅವರು ತೋರಿಸಿದ್ದಾರೆ. ಅವರು ಉಷಾರಾಣಿಯವರು ಲೀಲಾವತಿ ದೇವದಾಸ್ವರ ಪುಸ್ತಕನ ಬಹುಶಃ ಅವರು ಡಾಕ್ಟರ್ ಇಂದಿರಾ ಶಿವಣ್ಣ ಅವರು ಅದನ್ನು ಪ್ರಕಟಿಸಿದ್ದಾರೆ ಅಂತ ಕಾಣುತ್ತೆ. ಅದನ್ನ ಓದಿದ್ರೆ ಒಳ್ಳೇದು ಅಂತ ಭಾವಿಸ್ತೀನಿ ಸರ್. ಸರ್ ಹಾಗೆ ಸರ್, ಧರ್ಮೇಂದ್ರ ಕುಮಾರ್ ಅವರು ಕೂಡ ಒಂದು ಪ್ರಶ್ನೆ ಕೇಳಿದ್ದಾರೆ ಸರ್. ಹೇಳಿ ಸರ್. ಸನಾತನವಾದಿಗಳು ಈ ದೇಶದಲ್ಲಿ ಕ್ರೈಸ್ತೀಕರಣ ವಿರೋಧಿಸುತ್ತಾರೆ, ಆದರೆ ಅದರ ಹಿಂದಿನ ಉದ್ದೇಶ ಏಕೆ ಅರ್ಥವಾಗಲ್ವ ಹೇಗೆ? ಸನಾತನವಾದಿಗಳು ಅಂತನ್ಬಿಟ್ಟು ಎಲ್ಲ ಕಡೆನೂ ಇರ್ತಾರೆ ಸರ್. ಇದು ಇಂಡಿಯಾದಲ್ಲಿ ಮಾತ್ರ ಸನಾತನವಾದಿಗಳು ಇದ್ದಾರೆ ಅಂತಲ್ಲ, ಇಂಡಿಯಾ ದೇಶದಲ್ಲಿ ಮಾತ್ರ ಅಂತಲ್ಲ, ಬೇರೆ ದೇಶಗಳು ಯುರೋಪಿನ ಅಂತ ದೇಶಗಳಲ್ಲೂ ಕೂಡ ಸನಾತನವಾದಿಗಳು ಇರ್ತಾರೆ. ತಾವು ನಂಬಿಕೊಂಡು ಬಂದಿದ್ದೆ ತಮ್ಮ ಆಚರಣೆಗಳೇ ಹೀಗೆ, ಇದು ಹೊರಗಿನಿಂದ ಬಂದದ್ದು, ಇದನ್ನ ನಾವು ಸ್ವೀಕರಿಸಬಾರ್ದು ಅಂತ ಒಂದು ಮನೋಭಾವ ಎಲ್ಲ ಕಡೆನೂ ಇದ್ದದ್ದೇನೆ ಅದು. ಅದ್ರ ಬಗ್ಗೆ ನಾನೇನು ಹೆಚ್ಚು ಹೇಳಕ್ಕೆ ಬಯಸೋದಿಲ್ಲ. ಸೊ ನಾವು ವಿಶ್ವ ಮಾನವತೆಯನ್ನು ಬೆಳೆಸ್ಕೊಂಡಾಗ, ಧರ್ಮ ಸಹಿಷ್ಣುತೆಯನ್ನು ಬೆಳೆಸ್ಕೊಂಡಾಗ, ವಿಶಾಲವಾದ ಮನೋಭಾವವನ್ನು ಬೆಳೆಸ್ಕೊಂಡಾಗ ಇವೆಲ್ಲ ಗೌಣವಾಗ್ತವೆ ಅಂತ ನನ್ನ ಭಾವನೆ ಸರ್. ಅದೇ ರೀತಿ ಸರ್, ಗೌರೀಶ್ ಸತ್ಯಾನ್ ಅವರು, ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ ಫಾದರ್ ಅಂತಪ್ಪಸ್ ಬುಕ್ ಆನ್ ಕ್ರಿಶ್ಚಿಯಾನಿಟಿ ಇನ್ ಶ್ರೀರಂಗಪಟ್ಟಣ? ಅದು ಅವ್ರು ಬರೆದಂತ ಅಷ್ಟು ಪುಸ್ತಕಗಳಲ್ಲಿ ಒಂದು ಮೇರು ಕೃತಿ ಸರ್, ಶ್ರೀರಂಗಪಟ್ಟಣ ಮತ್ತು ಸುತ್ತಮುತ್ತಲಲ್ಲಿ ಕ್ರೈಸ್ತ ಧರ್ಮದ ಉಗಮ ಅಂತನ್ಬಿಟ್ಟು. ಅದು ಇಂಗ್ಲಿಷ್ಗೂ ಕೂಡ ಅನುವಾದಗೊಂಡು ಅದಕ್ಕೆ ತುಂಬಾ ಜನಮನ್ನಣೆ ಸಿಕ್ಕಿದೆ. ಅವರ ಅಷ್ಟು ಪುಸ್ತಕಗಳ ಹೂರಣ ಶ್ರೀರಂಗಪಟ್ಟಣ ಪುಸ್ತಕ ಒಂದರಲ್ಲೇನೆ ಸಿಗುತ್ತೆ ನಮ್ಗೆ. ಓಕೆ, ಪುಸ್ತಕ ಎಲ್ಲೋ ಇದೆ, ಎಲ್ಲವೂ ಅದರಲ್ಲೇ ಸಿಕ್ಬಿಡುತ್ತೆ. ನಾವು ಅವರು ಅಷ್ಟು ಪುಸ್ತಕಗಳನ್ನು ಓದೋದ್ರಿಂದ ನಮ್ಗೆ ಇತಿಹಾಸದ ಹಲವು ಮಜಲುಗಳು ಪರಿಚಯ ಆಗುತ್ತೆ. ಆದ್ರೆ ಕ್ರೈಸ್ತ ಧರ್ಮ ಹೇಗೆ ಈ ನೆಲದಲ್ಲಿ ಕಾಲೂರುತು ಮತ್ತು ಹೇಗೆ ವಿಸ್ತಾರಗೊಳ್ತಾ ಬಂತು ಅನ್ನೋದಕ್ಕೆ ಶ್ರೀರಂಗಪಟ್ಟಣದ ಮತ್ತು ಸುತ್ತಮುತ್ತಲ ಕ್ರೈಸ್ತ ಧರ್ಮದ ಉಗಮ ಅದೊಂದು ಪುಸ್ತಕ ಓದಿದ್ರೆ ಸಾಕು ಅಂತ ನನ್ನ ಅಭಿಪ್ರಾಯ ಸರ್. ಅದೇ ರೀತಿ ಪದ್ಮಜ ದೇಶಾಯಿ ಅವರು ಸರ್, ಅಂತಪ್ಪನವರ ಕೃತಿಗಳು ಹೇಗೆ ಕ್ರಿಶ್ಚಿಯನ್ ಹಿಸ್ಟೋರಿಯೋಗ್ರಫಿಗೆ ಪೂರಕವಾಗಿವೆ ತಿಳಿಸಿ ಅಂತ ಕೇಳಿದ್ದಾರೆ ಸರ್.
ಇದು ಅಂತಪ್ಪನವ್ರ ಪುಸ್ತಕಗಳು ಕ್ರಿಶ್ಚಿಯನ್ ಹಿಸ್ಟರಿ ಹಿಸ್ಟೋರಿಯೋಗ್ರಫಿ ಅಂತ ನಾವು ಭಾವಿಸಬಾರ್ದು. ಇದು ಕನ್ನಡ ನಾಡಿನ ಇತಿಹಾಸಕ್ಕೆ ಚೆಲ್ಲಿದ ಹೊಸ ಬೆಳಕು ಅಂತ ನಾವು ಭಾವಿಸಬೇಕು. ಯಾಕಂದ್ರೆ ಇವರು ಕ್ರೈಸ್ತ ಧರ್ಮ ಅಂತ ಹೇಳ್ಕೊಂಡ್ರೆ, ಕ್ರಿಶ್ಚಿಯನ್ ಹಿಸ್ಟ್ರಿ ಚರ್ಚ್ ಹಿಸ್ಟ್ರಿ ಅಂತ ಹೇಳ್ಕೊಂಡ್ರೆ ಅದು 2000 ವರ್ಷಗಳ ಇತಿಹಾಸವನ್ನು ನಿರೂಪಿಸಬೇಕಾಗತ್ತೆ. ಅದು ಒಂದು ಅಗಾಧವಾದ, ಅದು ಅಂತಪ್ಪನವರು ಅದನ್ನು ಮುಟ್ಟಕ್ಕೆ ಹೋಗಿಲ್ಲ. ಅವರು ಜೆಸ್ವಿಟ್ ಪತ್ರಗಳ ಬೆಳಕಿನಲ್ಲಿ ಕನ್ನಡ ನಾಡಿನ ಇತಿಹಾಸ, ಇದನ್ನು ನಾವು ಇದುವರೆಗೆ ನಂಬಿಕೊಂಡು ಬಂದಂತ ವಿಚಾರಗಳಿಗೆ ವ್ಯತಿರಿಕ್ತವಾಗಿ ಇನ್ನೂ ಹೊಸ ವಿಚಾರಗಳನ್ನು ಹೇಗೆ ಸೇರಿಸಿಕೊಳ್ಳಬಹುದು ಅನ್ನೋದನ್ನಷ್ಟೇ ನಿರೂಪಿಸ್ತಾರೆ ಸರ್. ನಾನು ಹೇಳಿದಾಗೆ ಎಷ್ಟೋ ಹೆಸರುಗಳು ರಾಜಾವಳಿಯಲ್ಲಿ ಎಷ್ಟೋ ಹೆಸರುಗಳು ಬಿಟ್ಟೋಗಿವೆ. ಇಂಥ ದೊಡ್ಡ ದೇವರಾಜ ಆದ್ಮೇಲೆ ಇನ್ನೊಬ್ಬ ರಾಜ ಬರ್ತಾನೆ, ಅವನ ಹೆಸರು ಪ್ರಸ್ತಾಪ ಆಗೋದಿಲ್ಲ. ಅದು ಜೆಸ್ವಿಟ್ ಪತ್ರಗಳಲ್ಲಿ ಇದೆ. ಅದನ್ನ ಅಂತಪ್ಪನವರು ತೋರಿಸ್ತಾರೆ, ಇಂಥ ಹೆಸರುಗಳು ಮತ್ತು ಕೆಲವು ಪ್ರದೇಶಗಳು, ಅಲ್ಲಿದ್ದಂಥ ಪದ್ಧತಿಗಳು, ಆಚಾರ ವಿಚಾರಗಳು, ಇವೆಲ್ಲನೂ ನಾವು ನಾವು ಇದರಲ್ಲಿ ಕಾಣಬಹುದಾಗಿದೆ. ನಮಗೆ ಕಂಠೀರವ ನರಸರಾಜ ವಿಜಯ ಅಥವಾ ಇನ್ನೊಂದು ಪುಸ್ತಕಗಳಲ್ಲಿ ಏನಾಗುತ್ತೆ, ಅದನ್ನು ಇತಿಹಾಸ ಬರದಾತನಿಗೆ ತನ್ನ ಒಡೆಯನ ಅನ್ನದ ಋಣ ದೊಡ್ಡದಾಗುತ್ತೆ. ಹಾಗಾಗಿ ಅವನು ತನ್ನ ಒಡೆಯನ ಗೆಲುವುಗಳನ್ನಷ್ಟೇ ದಾಖಲಿಸ್ತಾ ಹೋಗ್ತಾನೆ, ಸೋಲುಗಳನ್ನು ದಾಖಲಿಸೋದಿಲ್ಲ. ಆ ಸೋಲುಗಳನ್ನು ನಾವು ನೋಡ್ಬೇಕಂತಂದ್ರೆ ನಾವು ಇನ್ನೊಂದು ಪಲ್ಲವ ರಾಜ್ಯದ ಅಥವಾ ಪಾಂಡ್ಯ ರಾಜ್ಯದ ಆ ಇತಿಹಾಸವನ್ನು ನಾವು ನೋಡ್ಬೇಕಾಗುತ್ತೆ. ಜೆಸ್ವಿಟ್ ಪತ್ರಗಳಲ್ಲಿ ಏನು ಅಂತಂದ್ರೆ ಎಲ್ಲವೂ ನಿಷ್ಪಕ್ಷಪಾತವಾಗಿರುತ್ತೆ. ಅವು ಯಾವ ಯಾವ ರಾಜನ ಕಡೆನೂ ಇರಲ್ಲ. ಅವರು ಏನು ವಾಸ್ತವವಾಗಿ ಏನ್ ನಡೀತಾ ಇದೆ ಅಂತ ಬರೀತಾರೆ. ಜೊತೆಗೆ ರಾಜನ ಬಗ್ಗೆ ಅಲ್ಲದೆ ಸಮಕಾಲೀನ ಸಮಾಜದ ಬಗ್ಗೆ ಬರೀತಾರೆ, ಕೆಳಸ್ತರಾದ ಜನವರ್ಗಗಳ ಬಗ್ಗೆನೂ ಬರೀತಾರೆ, ಇಲ್ಲಿನ ಊಟ ತಿಂಡಿ ಆಚಾರ ವಿಚಾರಗಳ ಬಗ್ಗೆನೂ ಬರೀತಾರೆ. ಇತಿಹಾಸ ಗ್ರಂಥಗಳಲ್ಲಿ ಕಾಣದೇ ಇದ್ದಂತ ಕೆಲವು ವಿಚಾರಗಳನ್ನು ಜೆಸ್ವಿತ್ ಪತ್ರಗಳಲ್ಲಿ ನಾವು ಕಾಣಬಹುದು ಸರ್. ಸರ್, ಅದೇ ರೀತಿಯಾಗಿ ಸಂಧ್ಯಾ ಕೌಶಿಕ್ ಅವರು ಕೂಡ ಮರಿ ಜೋಸೆಫ್ ಅವರ ಕನ್ನಡ ಸರಳ ಸುಲಲಿತ ಖುಷಿ ಆಯ್ತು, ಅವರ ಉಪನ್ಯಾಸ ಕೇಳಿ ಅಂಪನ ಸರ್ ಮೆಸೇಜ್ ಮಾಡಿ ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಡಾಕ್ಟರ್ ಚಿದಾನಂದ ಮೂರ್ತಿ ಅವರು ಕೂಡ ಚರ್ಚ್ಗಳಲ್ಲಿ ಕನ್ನಡಿಗರಿಗೆ ಪ್ರಾಧಾನ್ಯತೆ ಸಿಗಬೇಕೆಂದು ಹೋರಾಟಕ್ಕೆ ಇಳಿದವರು. ಫಾದರ್ ಅಂತಪ್ಪನವರಿಗೆ ಇವರೊಂದಿಗಿನ ಒಡನಾಟ ಇತ್ತೆ? ಹೌದು ಸರ್, ಹೌದು. ಚಿದಾನಂದ ಮೂರ್ತಿ ಅವರು ಮೊತ್ತ ಮೊದಲು 1981ರಲ್ಲಿ ಅವರು ಗೋಕಾಕ್ ಚಳವಳಿ ಪೂರ್ವಭಾವಿಯಾಗಿ ಸೆಂಟ್ರಲ್ ಕಾಲೇಜಿನಲ್ಲಿ ಒಂದು ಭಾಷಣ ಮಾಡ್ತಾರೆ. ಆ ಭಾಷಣಕ್ಕೆ ಅಂತಪ್ಪನವರು ನಾವೆಲ್ಲರೂ ಹೋಗಿದ್ವಿ. ಆಮೇಲೆ ಅವರು ಅಂತಪ್ಪನವರ ಒಡನಾಟದಲ್ಲಿ ಹಲವಾರು ಚಳುವಳಿಗಳಲ್ಲಿ ಭಾಗವಹಿಸಿದ್ರು. ನಾವೆಲ್ಲೂ ಚಿದಾನಂದ ಮೂರ್ತಿಯವರ ಜೊತೆ ಜೊತೆಗೇನೆ ನಾವು ಸಾಂಗತ್ಯದಲ್ಲೇ ಇದ್ವಿ. ನಾವು ಕೆಲವು ಕಾರ್ಯಕರ್ತರು ಅವರು ಎಲ್ಲಿ ಧರಣಿ ಸತ್ಯಾಗ್ರಹ ಮಾಡಲಿ ಅಂತ ಯಾರನ್ನೇ ಮಂತ್ರಿಗಳನ್ನು ಭೇಟಿಯಾಗಲಿ ಅಥವಾ ಯಾವುದೋ ಒಂದು ಕಚೇರಿಗೆ ಹೋಗ್ಬೇಕು, ದಾಖಲಾತಿಗಳನ್ನ ಪಡೆದುಕೊಳ್ಬೇಕು ಅಥವಾ ಸಲ್ಲಿಸಬೇಕು ಅಂತೆಲ್ಲಾನು ನಾವು ಮೇಷ್ಟ್ರು ಅಂತ ನಾವು ಕರಿತಿದ್ವಿ. ಅವ್ರ ಜೊತೆಗೆ ನಾವು ಒಡನಾಟದಲ್ಲಿ ಇದ್ವಿ. ನಾವು ಅಂತಪ್ಪನ ಫಾದರ್ ಕೂಡ ಅವ್ರು ಬರೋಕಾಗ್ದಿದ್ರು ಕೂಡ ದೂರವಾಣಿ ಮೂಲಕ, ಪತ್ರಗಳ ಮೂಲಕ ಮತ್ತು ಕೆಲವು ಸಭೆಗಳಲ್ಲಿ ಅವರು ಹೆಚ್ಚಾಗಿ ಈ ಒಡನಾಟದಲ್ಲಿ ಇದ್ರು. ಚಿದಾನಂದ ಮೂರ್ತಿ ಅವರು ಒಬ್ಬರೇ ಅಲ್ಲ, ಚಿದಾನಂದ ಮೂರ್ತಿ ಎಲ್ ಎಸ್ ಶೇಷಗಿರಿ ರಾವ್ ಅವರು, ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು, ಜ್ವಾಲನಯ್ಯ, ಸಿದ್ದಲಿಂಗಯ್ಯ, ಸತ್ಯ ಮುಂತಾದಂತ ಸಾಹಿತ್ಯ ಕಲಾವಿದರ ಬಳಗದವರು, ಶಕ್ತಿ ಕೇಂದ್ರದವರು, ರಾನಂ ಚಂದ್ರಶೇಖರ್ ಅಂತ ಈಗಲೂ ಇದ್ದಾರೆ ಕನ್ನಡ ಗೆಳೆಯರ ಬಳಗದಿಂದ, ಇವರೆಲ್ಲರೂ ಕೂಡ ನಮ್ಮೊಂದಿಗೆ ನಾವೆಲ್ಲರೂ ನಿಕಟ ಬಾಂಧವ್ಯದಲ್ಲೇ ಇದ್ವಿ ಕನ್ನಡ ಚಳವಳಿಯ ಕಾರಣದಿಂದ. ನೀವು ಗೋಕಾಕ್ ಚಳವಳಿಗಾಗಿ ಮೊತ್ತ ಮೊದಲ ಪ್ರತಿಭಟನೆ ನಾವು ಶುರು ಮಾಡಿದ್ದು 1981ರಲ್ಲಿ ಕಬ್ಬನ್ ಪಾರ್ಕ್, ವಿಧಾನಸೌಧ ಎದುರುಗಡೆ ಕಬ್ಬನ್ ಪಾರ್ಕ್ನಲ್ಲಿ ಮೊದಲು ಶಕ್ತಿ ಕೇಂದ್ರದ ವತಿಯಿಂದ ಸಾಹಿತ್ಯ ಕಲಾವಿದರ ಬಳಗದಿಂದ ಒಂದು ಟೆಂಟ್ ಹಾಕಿದ್ರು. ಎರಡನೇ ಟೆಂಟು ಕ್ರೈಸ್ತರದಾಗಿತ್ತು, ಕನ್ನಡ ಕ್ರೈಸ್ತರದಾಗಿತ್ತು. ಅಂತಪ್ಪನವರು ಅದರ ನೇತಾರರಾಗಿದ್ದರು ಅಂತ ಹೇಳ್ಕೊಳ್ಳಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಹಾಗಾಗಿ ನಾವು ಚಿದಾನಂದ ಮೂರ್ತಿ ಅವರನ್ನು ಅವರ ಕೊನೆ ಕಾಲದಲ್ಲಿ ಅವರ ಮಾತುಕಾರಿಕೆ ಮತ್ತು ಅವರ ದೇಹ ಧೋರಣೆಗಳು ಬೇರೆ ಆದರೂ ಕೂಡ ಕನ್ನಡದ ವಿಚಾರದಲ್ಲಿ ನಾವೆಲ್ಲ ಒಂದೇ ಆಗಿದ್ವಿ ಅನ್ನೋದನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಸರ್. ಅದೇ ರೀತಿ ಪಿ ವಿ ಕೃಷ್ಣಮೂರ್ತಿ ಸರ್ ಕೂಡ ಫಾದರ್ ಅಂತಪ್ಪನವರ ಹಲವು ಅಂಶಗಳನ್ನ ನನ್ನ ಸಂಶೋಧನೆಗಳಲ್ಲಿ ನನ್ನ ಬರಹಗಳಲ್ಲಿ ಪ್ರಸ್ತಾಪಿಸಿದ್ದಾನೆ ಅಂತ ಹೇಳಿ ಬರೆದಿದ್ದಾರೆ ಸರ್. ಆಕ್ಚುಲ್ ಆಗಿ ಹೌದು ಹೌದು ಸರ್, ಪಿ ವಿ ಕೃಷ್ಣಮೂರ್ತಿ ಅವರು ನನ್ನ ಸಹೋದ್ಯೋಗಿ ಆಗಿದ್ದವರು. ಅವರು ಬಹುಶಃ 1984ರಲ್ಲಿ, ನಾನು 84ರಲ್ಲಿ ಎಚ್ ಎಲ್ಗೆ ಬಂದೆ. ನಾನು ಅದೇ ಸಂದರ್ಭದಲ್ಲಿ ಬಹುಶಃ 85ರಲ್ಲಿ ನಮ್ಮ ಇಲಾಖೆಯಿಂದ ಅವರು ಬೇರೆ ಕಡೆಗೆ ವರ್ಗಾವಣೆ ಮಾಡ್ಕೊಂಡು ಹೋದ್ರು, ಹೊಸದೊಂದು ವಿಭಾಗಕ್ಕೆ ವರ್ಗಾವಣೆ ಹೋದ್ರು. ಆದ್ರೆ ಅವರೊಂದಿಗೆ ನನ್ನ ಸಂಪರ್ಕ ನಿತ್ಯ ಇದ್ದೇ ಇತ್ತು. ಅವರ ಮನೆ ಅಲ್ಲಿ ನಮ್ಮ ಎಚ್ ಎಲ್ ವಸಾಹತು ತಾಣದಲ್ಲಿ ಇದ್ದಿದ್ರಿಂದ ನಾನು ಆಗಾಗ್ಗೆ ಅವ್ರನ್ನ ಭೇಟಿ ಆಗ್ತಿತ್ತೆ. ಅವರ ಕೆಲಸ ಕಾರ್ಯಗಳನ್ನ ನೋಡಿ ತುಂಬಾ ಕುತೂಹಲ ಕೌತುಕಗೊಂಡಿದ್ದೆ ನಾನು. ಅವರು ಸರ್ವೇ
ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಮ್ಯಾಪ್ಗಳನ್ನ ಹರಡ್ಕೊಂಡು ಎಲ್ಲ ಕ್ಷೇತ್ರ ಕಾರ್ಯಗಳನ್ನು ಇಂತಿತ್ತ ಊರು ಇಂತಿತ್ತ ಊರು ಪ್ರತಿ ಶನಿವಾರ ಭಾನುವಾರ ಆದ್ರೆ ಅವರು ಎದ್ಬಿಡೋರು ಎಲ್ಲ ಇಂಥ ಕಡೆ ಪ್ರವಾಸ ಹೋಗ್ತೀನಿ ಹಾಗೆ ಕ್ಷೇತ್ರ ಕಾರ್ಯ ಮಾಡ್ತೀನಿ ಅಂತ ಸಾಹಿತ್ಯ ಪರಿಷತ್ನಲ್ಲಿ ಅವರು ಶಾಸನ ತರಗತಿಗಳನ್ನ ತಗೊಳ್ತಾ ಇದ್ರು. ನನಗೆ ಇದ್ಯಾವುದಕ್ಕೂ ತೊಡ್ಕೊಳ್ಳಕ್ ಆಗ್ಲಿಲ್ಲ, ಆದ್ರೂ ಕೂಡ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಅವರ ಪುಸ್ತಕ ಅಂತ ಒಂದು ಮೇರುಕೃತಿ ತಮಿಳುನಾಡಿನಲ್ಲಿ ಕನ್ನಡ ಶಾಸನಗಳು ಅಂತ ಅವ್ರು ಬರೆದ ಪುಸ್ತಕಗಳಲ್ಲಿ ಅವರು ತಳಿ ಹೊಸೂರು ಮತ್ತು ದೆಂಕಣಿಕೋಟೆ ಈ ಸುತ್ತಮುತ್ತಲ ಪ್ರದೇಶಗಳ ಕೆಲವು ಶಾಸನಗಳನ್ನು ಅವೆಲ್ಲವೂ ಕನ್ನಡದೇ ಊರುಗಳು ಸರ್. ತಳಿ ಸುತ್ತಮುತ್ತಲ ಅಂತ ಬಹುಶಃ ದೇವರಕೊಂಡ ರೆಡ್ಡಿ ಅವರ ಒಂದು ಹೆಸರು ಏನ್ ಬರ್ತದೆ ಅಲ್ಲಿ ತಳಿಗೆ ಹೋಗೋ ದಾರಿಯಲ್ಲಿ ದೇವ್ರ ಬೆಟ್ಟ ಅಂತ ಒಂದು ಬರುತ್ತೆ, ಬಹುಶಃ ದೇವ್ರ ಬೆಟ್ಟನೇ ದೇವರಕೊಂಡ ಇರ್ಬೋದಂತ ಅಂತ ನನಗೆ ಎಷ್ಟೋ ಸಾರಿ ಅನಿಸಿದ್ದಿದೆ. ಅಲ್ಲೆಲ್ಲ ಶಾಸನಗಳು ನಾವು ಕನ್ನಡದನ್ನೇ ನೋಡ್ತೀವಿ, ವೀರಗಲ್ಲುಗಳನ್ನು ನೋಡ್ತೇವೆ. ಕುರುಬರಳ್ಳಿ ಅಂತಿದೆ, ಗುರುಬರಳ್ಳಿ ಅಂತ ತಮಿಳಿನಲ್ಲಿ ಬೋರ್ಡ್ ಹಾಕಿದ್ದಾರೆ ಇರ್ಲಿ. ಆ ಪ್ರದೇಶಗಳಲ್ಲೆಲ್ಲನೂ ಕೂಡ ಜೆಸ್ವಿತ್ ಸಂಸ್ಥೆಯವರು ಮಾಡಿದಂತ ಕೆಲಸ ಕಾರ್ಯಗಳು ಅದ್ರ ಬಗ್ಗೆ ಈ ಶಾಸನಗಳಲ್ಲಿ ಅವರು ಈ ಪುಸ್ತಕದಲ್ಲಿ ಅವರು ದಾಖಲಿಸಿದ್ದಾರೆ, ಪಿ ವಿ ಕೃಷ್ಣಮೂರ್ತಿ ಅವರು ದಾಖಲಿಸಿದ್ದಾರೆ. ಮತ್ತೊಂದು ಏನಂದ್ರೆ ಈ ಪ್ರದೇಶಗಳ ತೆಕ್ನಿಕೋಟೆ ಮತ್ತು ಸುತ್ತಮುತ್ತಲ ಪ್ರದೇಶಗಳ ಕ್ರೈಸ್ತರು ಅವರೆಲ್ಲರೂ ಕನ್ನಡಿಗರೇ ಆಗಿದ್ರು. ಅವರೆಲ್ಲರೂ ಕೂಡ ಆರೋಬೆಲೆ ಕರ್ನಾಟಕದ ಕನಕಪುರ ತಾಲೂಕು ಅರ್ಕಾವತಿ ಹೊಳೆದಂಡೆಯಲ್ಲಿರೋ ಆರೋಬೆಲೆಗೆ ಜಾತ್ರೆಗೆ ಬರ್ತಿದ್ರು. ಈಗಲೂ ಅದು ನಡೀತಾ ಇದೆ, ಅಲ್ಲಿ ನಡ್ಕೊಳ್ತಾರೆ ಅನ್ನೋದು ಇದೆ ಸರ್. ಹೌದು ಸರ್. ಹಾಗೆ ಸರ್, ಈ ಜಸ್ಟಿಕ್ ಪತ್ರಗಳಲ್ಲಿ ಒಂದು ಸರ್ ವೈಯಕ್ತಿಕ ಪ್ರಶ್ನೆ, ಜಸ್ಟಿಕ್ ಪತ್ರಗಳಲ್ಲಿ ಸರ್ ಈ ಕಲ್ಚರಲ್ ಹಿಸ್ಟ್ರಿ ಬಗ್ಗೆ, ಕರ್ನಾಟಕದ ಕಲ್ಚರಲ್ ಹಿಸ್ಟ್ರಿ ಬಗ್ಗೆ, ಸಾಂಸ್ಕೃತಿಕ ಇತಿಹಾಸದ ಬಗ್ಗೆ ಏನಾದ್ರು ಉಲ್ಲೇಖಗಳು ಸಿಗ್ತಾವ ಸರ್? ಉಲ್ಲೇಖಗಳಿದೆ, ಅದನ್ನ ನಾವು ಹೆಕ್ಕಿ ತೆಗೆದು ಅದನ್ನ ನಾವು ಸರಿಯಾಗಿ ಅರ್ಥೈಸ್ಕೊಳ್ಬೇಕು ಸರ್. ಇದು ಹೀಗೆ ಇರುತ್ತೆ ಹೀಗೆ ಇರುತ್ತೆ ಅಂತ ಅನ್ಕೊಂಡು ನಾವು ಅದರಲ್ಲಿ ಅವ್ರು ಜೆಸ್ವಿಟ್ ಅವರು ಒಬ್ಬ ಜೆಸ್ವಿಟ್ ಇನ್ನೊಬ್ಬ ಜೆಸ್ವಿಟ್ ವೈಯಕ್ತಿಕ ಪತ್ರ ಬರೀತಾ ಅವ್ರು ಹೇಳ್ತಾ ಹೋಗ್ತಾರೆ, ನೀನು ನಮ್ಮ ಕ್ರೈಸ್ತ ಧರ್ಮದ ಆಚರಣೆಯಾದ ದ್ರಾಕ್ಷಾರಸವನ್ನು ಎತ್ತಿ ಹಿಡಿದು ಅದನ್ನು ಪಾನೀಯವಾಗಿ ಸ್ವೀಕರಿಸೋದು ಇಲ್ಲಿ ನಿಷಿದ್ಧವಾಗ್ತದೆ, ನೀನು ಅದನ್ನು ತೋರಿಸ್ಲೇಬಾರ್ದು, ಮಾಂಸಾಹಾರ ವರ್ಜಿತವಾಗ್ತದೆ, ಸ್ವಾಮಿಗಳಾದವರು ಮಾಂಸಾಹಾರ ಸೇವಿಸಬಾರ್ದು ಅಂತ ಇವರು ನಂಬಿಕೊಂಡು ಬಂದಿದ್ದಾರೆ. ಆದ್ರಿಂದ ನಾವು ಐರೋಪ್ಯ ಸ್ವಾಮಿಗಳಾದ್ರೂ ಕೂಡ ಇಲ್ಲಿನ ಸ್ಥಳೀಯ ಸ್ವಾಮಿಗಳಂತೆ ನಡ್ಕೊಳ್ಬೇಕಾದ್ದು ನಮ್ಮ ಧರ್ಮವಾಗ್ತದೆ, ಆದ್ರಿಂದ ಮಾಂಸಾಹಾರವನ್ನು ಬಿಟ್ಟುಬಿಡೋದೇ ಒಳ್ಳೇದು. ಆಮೇಲೆ ಚಪ್ಪಲಿಗಳನ್ನ ಧರಿಸಿ ಎಲ್ಲಾ ಕಡೆ ಓಡಾಡೋದು ಕೂಡ ನಿಷಿದ್ಧ ಅಂತ ಇಲ್ಲಿ ತೋರ್ತದೆ. ಹಾಗಾಗಿ ಸ್ವಾಮಿಗಳಾದವರು ಮರದ ಹಾವುಗಳನ್ನು ಬಳಸಬೇಕು ಅಥವಾ ಬರಿಗಾಲಲ್ಲಿ ನಡೆದಾಡಬೇಕು, ಆಮೇಲೆ ತಣ್ಣೀರು ಸ್ನಾನ ಮಾಡಬೇಕು, ಇಂಥವುಗಳನ್ನೆಲ್ಲ ಅವರು ತಮ್ಮ ಪತ್ರಗಳಲ್ಲಿ ಹೇಳ್ಕೊಂಡು ಹೋಗಿದ್ದಾರೆ. ಆಮೇಲೆ ಇವನು ಬ್ರಾಹ್ಮಣ, ಇವನ ಆಚಾರ ವಿಚಾರಗಳು ಹೀಗೆ, ಇವನು ಹೀಗೆ ಮಾಡ್ತಾನೆ, ಹೀಗೆ ಪೂಜೆ ಮಾಡ್ತಾನೆ, ಮತ್ತು ಇಂಥ ದೇವರುಗಳನ್ನು ಇವನು ಪೂಜಿಸ್ತಾನೆ. ಇದರಲ್ಲಿ ಕೆಲವು ವರ್ಗದ ಜನ ಇದ್ದಾರೆ, ಇವರಲ್ಲಿ ಇವರ ಪದ್ಧತಿಯ ಪ್ರಕಾರ ವಿಧವೆಯಾದ ಒಳಗೆ ಹೀಗೀಗೆ ಮಾಡ್ತಾರೆ, ಇಂಥ ವಿಚಾರಗಳನ್ನೆಲ್ಲ ಅವ್ರು ಹೇಳ್ಕೊಂಡು ಹೋಗ್ತಾರೆ. ಇವು ನಮ್ಗೆ ಬೇರೆ ಕಾವ್ಯಗಳಲ್ಲಿ ಅದರಲ್ಲೆಲ್ಲ ನಮ್ಗೆ ಕಂಡು ಬರೋದಿಲ್ಲ, ಜೆಸ್ವಿತ್ ಪತ್ರಗಳಲ್ಲಾದ್ರೆ ನಮ್ಗೆ ಇವೆಲ್ಲ ಕಂಡು ಬರ್ತದೆ. ನಮ್ಗೆ ಅಭ್ಯದುಬಾ ಅವ್ರು ಹೇಳ್ತೀವಿ, ಹಿಂದೂ ಮ್ಯಾನರ್ಸ್ ಕಸ್ಟಮ್ಸ್ ಅಂಡ್ ಸೆರೆಮನೀಸ್ ಅಂತ ಒಂದು ಪುಸ್ತಕ ಬರೆದ್ರು ಅಂತ. ವಾಸ್ತವವಾಗಿ ಅಭ್ಯದುಬಾ ಅವರು ಬರ್ದಿದ್ದಾರೆ ಅಂತ ನಾವು ನಂಬ್ಕೊಂಡು ಬಂದಿದ್ದೀವಿ, ನಾವು ಪಠ್ಯಗಳಲ್ಲಿ ಓದ್ಕೊಂಡು ಬಂದಿದ್ದೇವೆ. ಆದ್ರೆ ಅವೆಲ್ಲವೂ ಕೂಡ ಜೆಸ್ವಿತ್ ಪುಸ್ತಕಗಳನ್ನು ಆಧರಿಸಿ ಬರೆದಂತ ವರದಿಗಳನ್ನು ಆಧರಿಸಿ ಬರೆದಂತ ಪುಸ್ತಕವೇ ಆಗಿದೆ ಅಂತ ಇತ್ತೀಚೆಗೆ ಕೆಲವರು ವಾದ ಮಾಡ್ತಿದ್ದಾರೆ ಸರ್. ಹಾಗಾಗಿ ಪತ್ರಗಳು ನಾವು ಕಲ್ಚರಲ್ ಸ್ಟಡಿ ಮಾಡೋಕೆ ತುಂಬಾ ವಿಪುಲವಾದ ಅವಕಾಶಗಳಿವೆ. ಅಂದ್ರೆ ಕರ್ನಾಟಕ ಕನ್ನಡ ಸಂಸ್ಕೃತೀಕರಣಗೊಂಡಿರ್ತಕ್ಕಂಥದ್ದು ಸರ್, ನಮ್ಮ ಆಚಾರ ವಿಚಾರಗಳು ಅವನ್ನ ಬಳಸ್ಕಂತ ಹೋದ್ರು ಸರ್. ಆಮೇಲೆ ಆಚಾರ ವಿಚಾರಗಳು ನಾವು ಏನು ಕನ್ನಡ ಸಂಸ್ಕೃತಿ ಕನ್ನಡ ನಾಡಿನ ಸಂಸ್ಕೃತಿ ಅಂತ ನಾವು ಹೇಳ್ತೀವಿ, ಅದು ಈಗ ನಾವು 1956 ನಾವು ಹೇಳ್ಕೊಂಡು ಬಂದಿರುವಂತ ಒಂದು ಒಂದು ಟರ್ಮಿನಾಲಜಿ. ಆದ್ರೆ ಇವೆಲ್ಲವೂ ಕೂಡ ದಕ್ಷಿಣ ಕರ್ನಾಟಕ ಅಂತ ನಾವು ಏನ್ ಹೇಳ್ತೀವಿ, ಕೊಯಮತ್ತೂರು ವರೆಗೆ, ಆಮೇಲೆ ಈ ಕಡೆ ಇವೆಲ್ಲವೂ ಒಂದು ಬೆಲ್ಟ್ ಒಳಗಡೆ ಬರ್ತವೆ. ಇವರು ಹೇಗೆ ಬಾಣ ರಾಜರು ಆಳ್ತದ ಒಂದು ಬೆಲ್ಟು, ನೊಳಂಬ ರಾಜರ ಒಂದು ಬೆಲ್ಟ್ ಅಂತ ಹೇಳ್ತೀವಲ್ಲ, ಈ ಒಂದು ಬೆಲ್ಟ್ ನಮ್ಮ ಕನ್ನಡ ಸಂಸ್ಕೃತಿ ಇವೆಲ್ಲವೂ ಇರ್ತವೆ. ಅದು ನಾವೀಗ ತಮಿಳ್ನಾಡು ಅಂತ ನಾವು ಬೇರೆ ಮಾಡಿದ್ವಿ, ಆಂಧ್ರ ಅಂತ ಬೇರೆ ಮಾಡಿದ್ವಿ, ಆದ್ರೆ ಇವೆಲ್ಲ ಒಂದು ಬೆಲ್ಟ್ ನಲ್ಲಿ ಬರ್ತವೆ, ಎಲ್ಲರ ಆಚಾರ ವಿಚಾರಗಳು ಒಂದೇ ರೀತಿ ಇರ್ತವೆ. ಸರಿ, ನನ್ನ ಪ್ರಶ್ನೆಯೊಂದಿಗೆ ಉತ್ತರ ನೀಡಿದ್ದಕ್ಕೆ ಧನ್ಯವಾದಗಳು. ಅದ್ರ ಜೊತೆಗೆ ಸರ್, ಕೊನೆಯದಾಗಿ ಈ ಒಂದು ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ, ಮುಖ್ಯವಾಗಿ ಇಲ್ಲಿ ಮರಿ ಜೋಸೆಫ್ ಅವರು ಕರ್ನಾಟಕ ಇತಿಹಾಸ ಅಕಾಡೆಮಿ ನಡೆಸ್ತಕ್ಕಂಥ ಉಪನ್ಯಾಸ ಮಾಲಿಕೆ, ಕರ್ನಾಟಕ ಇತಿಹಾಸ ನಿರ್ಮಿಸುವಲ್ಲಿ ಮಹತ್ವದ ಕೊಡುಗೆ ನೀಡಿದಂತಹ ಇತಿಹಾಸಕಾರರನ್ನ ಕುರಿತು ಸರಣಿ ಕಾರ್ಯಕ್ರಮದಲ್ಲಿ 37ನೇ ಕಾರ್ಯಕ್ರಮವಾಗಿ ಶ್ರೀಯುತ ಸಿ ಮರಿ ಜೋಸೆಫ್ ಅವರು ಉಪನ್ಯಾಸಕರಾಗಿ ಕರ್ನಾಟಕ ಇತಿಹಾಸಕ್ಕೆ ಹೊಸ ಬೆಳಕು ಬೀರಿದ ಫಾದರ್
ಐ ಅಂತಪ್ಪ ಇವರ ಕುರಿತಾದ ಸುದೀರ್ಘವಾದಂತಹ ಒಂದು ಉಪನ್ಯಾಸದಲ್ಲಿ ನಮ್ಮ ಶ್ರೋತೃಗಳು ಮತ್ತು ಹಿರಿಯ ಇತಿಹಾಸ ತಜ್ಞರು ಕೇಳಿದಂತಹ ಒಂದು ಪ್ರಶ್ನೆಗಳಿಗೆ ಸಮರ್ಪಕವಾದಂತಹ ಉತ್ತರವನ್ನು ನೀಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ಹಾಗಾಗಿ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಅಧ್ಯಕ್ಷರಾದಂತಹ ದೇವರಕೊಂಡ ರೆಡ್ಡಿ ಸರ್ ಮತ್ತು ಕಾರ್ಯದರ್ಶಿಗಳಾದಂತಹ ದೇವರಾಜ ಸ್ವಾಮಿ ಸರ್, ಅದರ ಜೊತೆಗೆ ಅಲ್ಲಿನ ಕಾರ್ಯಕಾರಿ ಮಂಡಳಿಯ ಸದಸ್ಯರುಗಳಿಗೂ ಸದಸ್ಯರುಗಳ ಪರವಾಗಿ, ಅದರ ಜೊತೆಗೆ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಲು ಸಹಕರಿಸಿದಂತಹ ಶ್ರೀಮತಿ ಸಂಧ್ಯಾ ಕೌಶಿಕ್ ಮತ್ತು ಸೀತಾಲಕ್ಷ್ಮಿ ರಾವ್ ಅವರ ಪರವಾಗಿ ನಿಮಗೆ ಇತಿಹಾಸ ಅಕಾಡೆಮಿಯ ಪರವಾಗಿ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳು ಮತ್ತು ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಸರ್. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಮುಂದಿನ ವಾರದ ಕಾರ್ಯಕ್ರಮ ಹೇಳ್ತೀರಾ ರಾಕೇಶ್ ಮೇಡಮ್? ಮುಂದಿನ ವಾರದ ಕಾರ್ಯಕ್ರಮ, ಮುಂದಿನ ವಾರದ ಕಾರ್ಯಕ್ರಮ, ಸಾರಿ ಕ್ಷಮಿಸಿ, ಕರ್ನಾಟಕ ಇತಿಹಾಸ ಅಕಾಡೆಮಿಯ ಮುಂದಿನ ವಾರದ ಕಾರ್ಯಕ್ರಮ. ಉಪನ್ಯಾಸ ನೀಡುವಂತವರು ಡಾಕ್ಟರ್ ಜಿ ಎಂ ಹೆಗಡೆ. ಇವರ ಉಪನ್ಯಾಸ ನೀಡುವಂತಹ ಒಂದು ವಿಷಯ ಪಿ ಬಿ ದೇಸಾಯಿ ಅವರ ಕುರಿತು, ಪಿ ಬಿ ದೇಸಾಯಿ ಅವರ ಬರಹ ಮತ್ತು ಬದುಕು ಮತ್ತು ಬರಹವನ್ನು ಕುರಿತು ಉಪನ್ಯಾಸವನ್ನು ಜಿ ಎಂ ಹೆಗಡೆ ಸರ್ ಅವರು ಮುಂದಿನ ಸೋಮವಾರ ಇದೇ ಸಮಯಕ್ಕೆ ನೀಡಲಿದ್ದಾರೆ. ಹಾಗಾಗಿ ಈ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ಕರ್ನಾಟಕ ಇತಿಹಾಸ ಅಕಾಡೆಮಿಗೆ ಮತ್ತು ಸರ್ವ ಸದಸ್ಯರಿಗೆ ವಂದನೆಗಳನ್ನು ಅರ್ಪಿಸ್ತಾ ವಂದನೆಗಳನ್ನು ಹೇಳ್ತಾ ಇದ್ದೀನಿ ಸರ್. ಧನ್ಯವಾದ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.